नमस्कार वीक्षकरे, तावु नोड्तिद्दीरा दೈಜವರ್ಲ್ಡ್ 247 निम्म नेच्चिन वाहिनी। इदु डिबेट अवर, चर्चे मातु मत्तु संवाद। लाक्डौन सरिसुमारु 31 दिवसगळु नम्म ರಾಜ್ಯದಲ್ಲಿ ದೇಶವ್ಯಾಪಿಯಾಗಿದೆ। ವಿಶೇಷವಾಗಿ ಉಡುಪಿ ಜಿಲ್ಲೆಯ ಜಿಲ್ಲಾಡಳಿತ ಬಹಳ ಮುತುವರ್ಜಿ ಪಡೆದದರಿಂದ ಹಸಿರು ಝೋನ್ನಲ್ಲಿ ನಾವಿದ್ದೇವೆ। ಈ 40 ದಿವಸಗಳ ಕಾಲ ಲಾಕ್ಡೌನ್ ವಾರಿಯರ್ಸ್ ಅಂತ ಹೇಳಿ ನಾವು ಯಾರಿಗೆಲ್ಲ ಸಲಾಂ ಹೊಡಿತೇವೆ, ಸ್ಪೆಷಲಿಯಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬಹುದು, ಆಶಾ ಕಾರ್ಯಕರ್ತರು ಇರಬಹುದು, ಸಾರ್ವಜನಿಕ ಆರೋಗ್ಯ ಇಲಾಖೆ ಇರಬಹುದು, ಇಂಥವರೆಲ್ಲ ತಮ್ಮ ಪ್ರಾಣವನ್ನು ಮುಡಿಬಾಗಿ ಇಟ್ಟುಕೊಂಡು ಜನರ ಸೇವೆಯಲ್ಲಿ ತೊಡಗಿದ್ದಾರೆ। ಕೊರೋನಾ ವೈರಸ್ ಓಡಲಿಕ್ಕೆ ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ। ಈ ನಡುವೆ ವಲಸೆ ಕಾರ್ಮಿಕರು ಇರಬಹುದು, ಬಡವರು ಇರಬಹುದು, ಅಥವಾ ಡೈಲಿ ವೇಜಸ್ನಲ್ಲಿ ಅಂದರೆ ದಿನಗೂಲಿ ಸಂಬಳಕ್ಕೆ ಕೆಲಸ ಮಾಡುವಂಥ ವ್ಯಕ್ತಿಗಳು ಇರಬಹುದು, ಎಲ್ಲ ಅಂಗಡಿ ಮುಗಟ್ಟುಗಳು ಬಂದಾಗಿದ್ದವು, ಹೋಟೆಲ್ಗಳು ಬಂದಾಗಿದ್ದವು। ಆವಾಗ ಅವರಿಗೆ ನಂಬಿಕೆ ಬಂದದ್ದು ಅನ್ನದಾತನದ್ದು, ಅನ್ನದಾತ ಸುಖೀ ಭವ ಅಂತ ಹೇಳಿ ನಾವು ಇವತ್ತು ಕಾರ್ಯಕ್ರಮವನ್ನು ಆರಂಭಿಸ್ತೇವೆ। ಇದೊಂದು ಸರಣಿ ಕಾರ್ಯಕ್ರಮ। ಯಾರೆಲ್ಲ ಸಂಬಂಧಪಟ್ಟವರಿಗೆ ಊಟವನ್ನೆಲ್ಲ ಕೊಡ್ತಿದ್ರು, ಊಟದ ಆಹಾರ ಸಾಮಗ್ರಿಯ ಕಿಟ್ ಅಲ್ಲ, ಬೇಯಿಸಿದ ಆಹಾರವನ್ನು, ಅದು ತರಕಾರಿ ಆಗಬಹುದು ಅಥವಾ ಮಾಂಸಾಹಾರಿ ಆಗಬಹುದು, ಸಸ್ಯಾಹಾರಿ ಮಾಂಸಾಹಾರಿ ಭೋಜನ ವ್ಯವಸ್ಥೆ ಮಾಡಿದವರಿದ್ದಾರೆ। 40 ದಿವಸಗಳ ಕಾಲ ಅವರು ಊಟವನ್ನು ಕೊಟ್ಟಿದ್ದಾರೆ। ಅವರೇ ನಾವು ಲಾಕ್ಡೌನ್ ವಾರಿಯರ್ಸ್ ಅಂತ ಕೇಳಿ ಕರೆತಿದ್ದೇವೆ। ಇವತ್ತು ಪ್ರಥಮ ಸರಣಿಯನ್ನು ಆರಂಭಿಸ್ತಿದ್ದೇವೆ। ನಮ್ಮೊಂದಿಗಿದ್ದೇವೆ ರಾಘವೇಂದ್ರ ಕಿಣಿ, ಪ್ರಧಾನ ಕಾರ್ಯದರ್ಶಿಗಳು, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಡಿಯಾಳಿ, ಅದರ ಜೊತೆಗೆ ಸಾಮಾಜಿಕ ಸೇವಾ ಕಾರ್ಯಕರ್ತ, ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕಾರಿ ಸಮಿತಿ ಸದಸ್ಯರು ಮೊಹಮ್ಮದ್ ಅನ್ಸರ್ ಅವರು ಇದ್ದಾರೆ। ಅವರಿಗೆ ಈಗ ಪವಿತ್ರ ರಂಜಾನ್ ತಿಂಗಳು, ಉಪವಾಸದ ನಡುವೆಯೂ ಕೂಡ ಅವರು ತಮ್ಮ ಕಾರ್ಯವನ್ನು ಮುಂದುವರಿಸಿದ್ದಾರೆ। ನಿನ್ನೆಗೆ ಅವರು ತಮ್ಮ ಕಾರ್ಯವನ್ನು ನಿಲ್ಲಿಸ್ತಾರೆ। ಈ ನಡುವೆ 40 ದಿವಸಗಳ ಅವರ ಪ್ಲ್ಯಾನ್ ಹೇಗಿತ್ತು, ಯಾವ ರೀತಿಯಲ್ಲಿ ಯಾವ ಯೋಜನೆಯನ್ನು ಹಾಕಿದ್ರು, ನಿಜವಾಗಿ ಅವರು ಯೋಚಿಸಿದ ಹಾಗೆ ಇತ್ತ 40ನೇ ದಿವಸಕ್ಕೆ ಬರುವಾಗ ಅವರಲ್ಲಿ ನಾವು ಮಾತನಾಡಿಕೊಳ್ತೇವೆ। ಯಾರಾದರೂ ಫಲಾನುಭವಿಗಳು, ನೀವು ವೀಕ್ಷಕರು ನಮ್ಮೊಂದಿಗೆ ಇದ್ದರೆ ತಾವು ಫೋನ್ ಮಾಡಿ ಅವರ ಕಾರ್ಯವೈಖರಿಯನ್ನು ಶ್ಲಾಘಿಸ್ಬೋದು, ಅಥವಾ ತಮ್ಮ ಅನುಭವವನ್ನು ಹಂಚಿಕೊಳ್ಳಬಹುದು, ಅಥವಾ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ಬೋದು। ಮೊದಲಿಗೆ ರಾಘವೇಂದ್ರ ಕಿಣಿಯವರಲ್ಲಿ ಕೇಳ್ಕೊಳ್ತಿದ್ದೇನೆ, ಸರ್, 40 ದಿವಸಗಳು ತಾವು ಊಟ ಕೊಟ್ರಿ, ನೀವು ಪ್ರಾರಂಭ ಮಾಡುವಾಗ ಈ 40 ದಿವಸ ಇರುತ್ತದೆ ಅಂತೇಳಿ ನಮ್ಮ ತಲೆಯಲ್ಲಿತ್ತ? ಪ್ರಾಮಾಣಿಕವಾಗಿ ನಾನು ಹೇಳಬೇಕಾದ್ರೆ, ಯಾವ ಒಂದು ಮಾರ್ಚ್ 22ಕ್ಕೆ ಜನತಾ ಕರ್ಫ್ಯೂ ಇತ್ತು, 24ಕ್ಕೆ ರಾತ್ರಿ ಪ್ರಧಾನಮಂತ್ರಿಗಳು ನಾಳೆಯಿಂದ ಲಾಕ್ಡೌನ್ ಅಂತ ಘೋಷಿಸಿದರು। ಆ ದಿವಸ ಚಂದ್ರಮಾನ ಯುಗಾದಿ ನಮ್ಮ ಹಬ್ಬ, ರಾತ್ರಿ 8 ಗಂಟೆಗೆ ಅವರ ನೇರ ಪ್ರಸಾರ ನೋಡಿತ್ತು। 10 ಗಂಟೆಯಲ್ಲಿ ನಮ್ಮ ಆಸರೆ ಚಾರಿಟೇಬಲ್ ಟ್ರಸ್ಟಿನ ಮತ್ತೋರ್ವ ಸದಸ್ಯರೊಟ್ಟಿಗೆ ನಾನು, ಮಂಜುನಾಥ್ ಹೆಬ್ಬಾರ್ ಅವರೊಟ್ಟಿಗೆ ವಿಡಿಯೋ ಕಾಲಲ್ಲಿ ಮಾತಾಡಿದೆ। ಅವರು ಹೇಳಿದರು, ಕಿಣಿಯರೆ ಮುಂದುವರಿಸಿ, ಸ್ಟಾರ್ಟ್ ಮಾಡುವ ನಾವು ಅಂತ। ಮರುದಿವಸ ನನ್ನದೇ ಅಣ್ಣನದ ಹೋಟ್ಲು ಉಂಟು ಇಲ್ಲಿ, ಈ ರೀತಿಯ ನಾವು ಕಲ್ಪನೆ ಮಾಡಲಿಲ್ಲ, ನಾವೆನಿಸಿದ್ದು ಒಂದು 200-300 ಜನ ಆಗ್ಬೋದು, ಅದನ್ನು ಸುಧಾರಿಸ್ಬೋದು ಅಂತ। ಮರುದಿವಸ ನಾನು ಪ್ರಾರಂಭ ಮಾಡಿದೆ, ಅಲ್ಲಿಗೆ ಮರುದಿವಸಕ್ಕೆ 300 ಜನ ಇತ್ತು, ಸ್ಟಾರ್ಟಿಂಗ್ 300 ಜನ ಇತ್ತು। ಬಟ್ ಒಂದಂತೂ ಸಹಜವಾಗಿ ನಾನು ಹೇಳ್ತೇನೆ, ಈ ಮಟ್ಟಕ್ಕೆ ಬರ್ತದೆ ಅಂತ ಹೇಳುವಂಥ ಕಲ್ಪನೆ ನಮ್ಮ ಹತ್ರ ಇರಲಿಲ್ಲ। ಇವತ್ತು 40 ದಿವಸಗಳ ಕಾಲ ಈ ಒಂದು ಏನು ಕಾರ್ಯಕ್ರಮ ಆಗಿದೆ, ಅದು ನೇತೃತ್ವ ನಮ್ಮ ಗಣೇಶೋತ್ಸವ ಸಮಿತಿ ಮತ್ತು ಆಸರೆ ಚಾರಿಟೇಬಲ್ ಟ್ರಸ್ಟ್ ಇತ್ತು। ಇವತ್ತು ವಿಶೇಷವಾಗಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಹೇಳಬೇಕು, 1,54,000 ಜನರಿಗೆ ನಾವು ಕಳೆದ 40 ದಿವಸದಲ್ಲಿ ಊಟ ಕೊಟ್ಟಿರಬೇಕು। 1,54,000 ಹೌದು ಕೊಟ್ಟಿರಬೇಕಾದ್ರೆ ನಾವು, ಹೌದು, ನಾವು ಗಣೇಶೋತ್ಸವ ಸಮಿತಿ ನಮ್ಮ ಒಂದು ಜವಾಬ್ದಾರಿ ರೀತಿ ಮಾಡಿದ್ದೇವೆ। ಆದರೆ ಇದಕ್ಕೆ ಮೂಲ ಕಾರಣ ಹೃದಯ ಶ್ರೀಮಂತಿಕೆ ಇರತಕ್ಕಂಥ ಉಡುಪಿಯ ನಾಗರಿಕರು, ನಾನು ಮತ್ತೆ ಪುನಃ ಉಲ್ಲೇಖ ಮಾಡ್ತೇನೆ। ಯಾಕೆ ಹೇಳಿದರೆ, ಈ ಮಟ್ಟಕ್ಕೆ ಜನ ಸಹಕಾರ ಕೊಟ್ಟರಿಂದ ಇದು ಈ ಮಟ್ಟಕ್ಕೆ ಒಂದು ಯಶಸ್ವಿಯಾಗಿ ಮಾಡಲಿಕ್ಕಾಯಿತು, ಅಚ್ಚುಕಟ್ಟಾಗಿ। ನಾವು ಉಡುಪಿ ನಗರದಲ್ಲಿ ಆ ಮರುದಿವಸವೇ ಫೇಸ್ಬುಕ್ನಲ್ಲಿ ಹಾಕಿದ್ದೆ ನಾನು, 31 ಸ್ಥಳವನ್ನು ಗುರುತಿಸಿದ್ದೆ। ಅದು ನಮಗೆ 5 ರೂಟ್ಗಳನ್ನು ಮಾಡಿತ್ತು, ಒಂದು ರೂಟು ಬಿಡಿನಗುಡ್ಡೆಗೆ, ಒಂದು ರೂಟು ಪರ್ಕಳ, ಒಂದು ರೂಟು ಕಲ್ಯಾಣಪುರ ಸಂತಕಟ್ಟೆ, ಒಂದು ರೂಟು ನಮ್ಮ ಕಲ್ಸನ್ಕ ಆಗಿ ಸಿಟಿ ಬಸ್ ಸ್ಟ್ಯಾಂಡ್ ಆಗಿ ಇಲ್ಲಿ ತನಕ, ಇಲ್ಲಿ ಕರಾವಳಿ ಬೈಪಾಸ್ ತನಕ, ಇನ್ನೊಂದು ರೂಟು ಇಂದಿರಾನಗರ ಶಾಲೆ ಆಗಿ ಅಂಬಲ್ಪಾಡಿ ಜಂಕ್ಷನ್ ತನಕ, ಈ ರೀತಿ 5 ರೂಟಿಗೆ 5 ಹೆಡ್ಗಳಿದ್ದರು। ಹಲವಾರು ಘಟನೆಗಳು ಆಗಿವೆ। ಈ ಸಂದರ್ಭದಲ್ಲಿ ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ ಒಂದಂತ, ಹೌದು। ಈ ಮಟ್ಟದ ಸಹಕಾರಕ್ಕೆ ಕಾರಣ ಉಡುಪಿಯ ಹೃದಯ ಶ್ರೀಮಂತಿಕೆ ಇರತಕ್ಕಂಥ ಜನರು। ಸರಿ, ನಿಮ್ಮ ಗಣೇಶೋತ್ಸವ ಸಮಿತಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಪ್ರಥಮವಾಗಿ ಆರಂಭವಾಗಿತ್ತು, ಮತ್ತು ಒಂದು ಸಮಿತಿಯಿಂದ ಇಂಥ ಊಟ ಪ್ರಥಮವಾಗಿ ಆರಂಭವಾಗಿತ್ತು। ಒಂದು ಕರೆ ಇದೆ, ತೆಗೆದುಕೊಳ್ಳುವ, ಅನ್ಸರ್ ಅಲ್ಲಿ ಮಾತನಾಡುವ ಮೊದಲು। ಹಲೋ, ಕರೆ ಕಟ್ಟಾಗಿದೆ, ಸರಿ ಮೊಹಮ್ಮದ್ ಅನ್ಸರ್ ಅವರೇ ಅವರು ಹೇಳಿದರು ನಾವು ಕಲ್ಪನೆಯೂ ಕೂಡ ಮಾಡಲಿಲ್ಲ ಇಷ್ಟು ಮಟ್ಟಿಗೆ ಹೋಗ್ತೇವೆ ಅಂತ ಹೇಳಿ. ತಾವು ಸುಮಾರು 60,000 ಜನರಿಗೆ ಊಟಕ್ಕೆ ಹಾಕಿದಂತ ಒಂದು ದಾಖಲೆ ಇದೆ. ಮೊಹಮ್ಮದ್ ಅನ್ಸರ್ ಯಾರೆಲ್ಲ ಸಿಗರು ಇವರದಾದರೆ ಸಮಿತಿ ಇದೆ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇದೆ, ಆಸರೆ ಟ್ರಸ್ಟ್ ಇದೆ, ತಾವು ಯಾರೆಲ್ಲ ಸೇರಿಕೊಂಡ್ರಿ, ಯಾರ ಇದು ಕನಸಿನ ಗೂಸು? ಯಾವ ದಿನ ಲಾಕ್ಡೌನ್ ಆರಂಭ ಆಯಿತು ಮಾರ್ಚ್ 25 ತಾರೀಕು ಸಿಟಿ ಬಸ್ ಸ್ಟ್ಯಾಂಡ್ ನಮ್ಮ ಸ್ನೇಹಿತರ ಒಂದು ಬಿಲ್ಡಿಂಗ್ ಇದೆ ಮೊಹಮ್ಮದ್ ಶಿಷ್ಯ ಅಂತೇಳಿ, ಕಾದರ್ ಬಿಲ್ಡಿಂಗ್ ಅದರ ಎದುರುಗಡೆ ಒಂದು ಟಾಪ್ ಆ್ಯಂಡ್ ಟೌನ್ ಹೋಟ್ಲ್ ಇದೆ ಮೇಲ್ಗಡೆ. ಆರಂಭದ ದಿವಸ ಆ ಹೋಟೆಲ್ಗೆ ಅನ್ನವನ್ನು ಹುಡ್ಕೊಂಡು ಬರುವಂತಹ ಜನ ಸುಮಾರು ಒಂದು 50-60 ಜನಕ್ಕೂ ಹೆಚ್ಚು ಜನ ನಮಗೆ ಸಿಕ್ಕಿದ್ದಾರೆ. ಅವರನ್ನು ನಾವು ಕರೆದು ವಿಚಾರಿಸಿದಾಗ ಅವರು ಒಂದು ವಿಷಯ ಹೇಳ್ತಿದ್ದಾರೆ ಅಂತಂದ್ರೆ, ಮೊದಲನೇ ದಿನ ಹೀಗಾದ್ರೆ ಇನ್ನು ಮುಂದೆ ಹೋಗ್ತಾ ಒಂದು ತಿಂಗಳಗಟ್ಟಲೆ ಹೋದ್ರೆ ನಾವು ಏನು ಮಾಡಬೇಕು, ನಮ್ಗೆ ಅಂದ್ರೆ ಇಲ್ಲಿ ಇರ್ಲಿಕ್ಕೆ ಮನೆಯೂ ಇಲ್ಲ. ಸರಿಯಾದ ಸರ್. ಹಲೋ 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 ನಮಸ್ತೆ. ಹಲೋ ನಮಸ್ಕಾರ. ನಾನು ಕುಂಜಿಬೆಟ್ಟಿನಿಂದ ಪ್ರತಿಮಕ್ಕ ಮಾತನಾಡುದು. ನಮಸ್ಕಾರ ಮೇಡಮ್, ಹೇಳಿ. ನಮ್ಗೆ ಇಲ್ಲಿ ನಮ್ಮನೇಲಿ ನಾವಿಬ್ರು ಹಿರಿಯ ನಾಗರಿಕರೇ ಇರುದು ಸರ್. ತುಂಬಾ ಕಿಣಿಯರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತು. ಸಡನ್ ಅವರಿಗೆ ಫೋನ್ ಮಾಡಿ ಹೇಳಿದೆ, ಪರಿಸ್ಥಿತಿ ಹೇಳಿದೆ. ಅವ್ರು ಏನ್ ಹೇಳಿದ್ರು ಗೊತ್ತಾ, ಪ್ರತಿಮಕ್ಕ ಏನ್ ಹೆದರ್ಬೇಡಿ, ಇದು ಕೊನೆ ಇರುವವರೆಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ನಾನ್ ಮಾಡ್ತೇನೆ ಅಂತ ಹೇಳಿ ಹೇಳಿದ್ರು ಸರ್. ನಂಗೆ ಕಣ್ಣಲ್ಲಿ ನೀರ್ ಬಂತು. ಅಂತ ಒಳ್ಳೆ ಮನಸ್ಸಿನ ಅವ್ರು ಕಿಣಿಯರು ಸರ್. ಅವರ ಹುಡುಗರೆಲ್ಲ ಕ್ಲಪ್ತ ಸಮಯಕ್ಕೆ ಬರ್ತಿದ್ರ ಮೇಡಮ್? ಎಲ್ಲ ಕರೆಕ್ಟ್ ಸರ್, ಯಾವ ತೊಂದರೆ ಸಹ ಇಲ್ಲ ಸರ್, ನಮ್ಗೆ ಯಾವ ತೊಂದರೆ ಸಹ ಇಲ್ಲದೆ ತುಂಬಾ ಕರೆಕ್ಟ್ ಆಗಿ ಇದ್ ಮಾಡಿದ್ದಾರೆ. ನಿಮ್ದು ಒಂದೇ ಮನೆ ಇತ್ತ, ಆ ಕಡೆ ಸ್ವೀಕಾರ ಮಾಡುವವರಿಗೆ ಬೇರೆಯವರು ಇದ್ರ? ಅಲ್ಲ, ಬೇಕಾದ್ರೆ ಹತ್ತಿರದವರಿಗೆ ಆಗೋದು ಅಗತ್ಯ ಇಲ್ಲ, ನಮ್ಗೆ ಮಾತ್ರ ಅಗತ್ಯ ಇತ್ತು ಸರ್. ಸರಿ, ಕಿಣಿಯವರು ನಾವು ಇಲ್ಲೇ ಇದ್ದಾರೆ, ಅವರಿಗೊಂದು ಅಭಿನಂದನೆ ತಿಳಿಸಿಬಿಡಿ ಮೇಡಮ್. ರಾಘವೇಂದ್ರ ಕಿಣಿಯವರೇ ಧನ್ಯವಾದ. ಹಲೋ 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 ನಮಸ್ಕಾರ ನಮಸ್ಕಾರ ಹೇಳ್ತದೆ ಅವರಿಗೆ, ಮಾತಾಡಿ. ನಾನು ಪ್ರತಿಮಕ್ಕ ಮಾತನಾಡುತ್ತೇನೆ. ಧನ್ಯವಾದಗಳು. ನೀವು ಹೇಳಿದಾಗೆ ಕರೆಕ್ಟ್ ಟೈಮಿಗೆ ಮಧ್ಯಾಹ್ನದ ಊಟ ಬರ್ತಿತ್ತು, ಅದರಲ್ಲಿ ರಾತ್ರಿಗೂ ಮರುದಿವಸಕ್ಕೂ ಸುಧಾರಿಸ್ತಾ ಇದ್ದೆ. ಸರಿ, ತುಂಬಾ ಧನ್ಯವಾದಗಳು ಸರ್. ಇಂತ ನಿಮ್ಮ ಕೆಲಸ, ವಾಲಂಟಿಯರ್ ಕೆಲಸ ಎಲ್ಲವನ್ನು ಕ್ರಮಬದ್ಧವಾಗಿತ್ತು. ಥ್ಯಾಂಕ್ ಯು ಪ್ರತಿಮಕ್ಕ, ಥ್ಯಾಂಕ್ ಯು ಮೇಡಮ್. ಇವರು ಅವರಿಗೋಸ್ಕರ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ನೆನಪಿಡಿ ಅಷ್ಟೇ. ಅದೇ ನಿಜವಾಗಿ ಕಡಿಯಾಳಮ್ಮ ಅವರಿಗೆ ಆಯುರಾರೋಗ್ಯ ಕೊಡ್ಲಿ ಸರ್. ಇನ್ನು ಎಂತ ಸಂದರ್ಭದಲ್ಲೂ ನಮ್ಮಂತವರಿಗೆ ಸಹಾಯ ಮಾಡ್ಲಿಕ್ಕೆ ಮುಂದೆ ಬರುವಂತ ಯುವಕರು ಅವರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಆ ಗುಣ ಅವರಲ್ಲಿ ಉಂಟು, ತಾವು ಕಂಡಿದ್ದೀರಾ. ಈಗ ನಾನು ಸಣ್ಣದಿರುವಾಗಿಂದ ಅವರನ್ನು ಫಾಲೋಅಪ್ ಮಾಡ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಸರಿ, ಅನ್ಸರ್ ಅವರು ಹೇಳ್ತಿದ್ರಿ ಹೋಟೆಲ್ಗೆ ಬರುವವರ ಸಂಖ್ಯೆ ಹೆಚ್ಚಾಯಿತು, ಮೊದಲ ದಿವಸ ಹೀಗಾಗಿದೆ. ಹೌದು, ಅವ್ರು ಹೇಳ್ತಾ ಇದ್ರು ಇನ್ನು ಮುಂದೆ ಹೋದ ಹಾಗೆ ಹೇಗೆ, ಅದರಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳಿದ್ರು ಪಿ ಜಿಯಲ್ಲಿ ಇರುವವರು. ಅವರಿಗೋಸ್ಕರ ನನ್ನ ಮನಸ್ಸಿನಲ್ಲಿ ಆಗೊಂದು ವಿಚಾರ ಹೊಳೆಯಿತು, ನಾವು ಯಾಕೆ ಈ ಊಟ ಇಲ್ಲದವರಿಗೆ ಊಟ ಹಾಕುವಂತ ಒಂದು ಕೆಲಸ ಆರಂಭಿಸಬಾರದು ಅನ್ನುವಂತಹ ವಿಚಾರ ಬಂದಾಗ ಮೊಹಮ್ಮದ್ ಶೀಶ್ ಅವರಲ್ಲಿ ನಾನು ಇದರ ಬಗ್ಗೆ ಹೇಳ್ಕೊಂಡೆ. ಆಗ ಅವರು ಒಂದೇ ಮಾತು ಹೇಳಿದ್ದು, ಜಾಗ ನಮ್ದುಂಟು, ಕೊಡುವ ದಾನಿಗಳು ನಾವು ಹುಡುಕಿದ್ರೆ ಸಿಗ್ತಾರೆ, ಖಂಡಿತವಾಗಿ ಅದರ ಬಗ್ಗೆ ಕೆಲಸ ಮಾಡೋಣ. ಮರುಕ್ಷಣದಿಂದ ಕೆಲಸ ಮಾಡಿ ಮರುದಿನವೇ ಊಟ ವ್ಯವಸ್ಥೆ ಆರಂಭ ಮಾಡಿದ್ವಿ. ನಾವು ಮೊದಲನೇ ದಿವಸ ಒಂದು 180 ಮಧ್ಯಾಹ್ನ, ರಾತ್ರಿಗೆ 250 ಊಟ ಹೋಗಿತ್ತು. ಬರ್ತಾ 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 ನಿನ್ನೆ ನಾವು ಮುಕ್ತಾಯಗೊಳಿಸಿದ ದಿನದವರೆಗೆ 60,000ಕ್ಕಿಂತ ಹೆಚ್ಚು, ಅಂದ್ರೆ ದಿವಸಕ್ಕೆ 1,500ಕ್ಕೂ ಹೆಚ್ಚು ಊಟದ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸರಿ ಕಿಣಿಯವರೇ, ಈಗ ಮೊದಲನೇ ದಿವಸ ಮಾಡಿದಾಗ ಒಂದು ಕರೆಯನ್ನು ತೆಗೆದುಕೊಳ್ಳುವ, ಮತ್ತೆ ಬರ್ತೇನೆ ನಮ್ಮಲ್ಲಿ. ಹಲೋ ಹಲೋ ಪ್ರವೀಣ್, ಎಲ್ಲಿಂದ ಮಾತಾಡ್ತೀರಾ ಪ್ರವೀಣ್ ಸರ್? ಬ್ರಹ್ಮಗಿರಿಯಿಂದ ಪ್ರವೀಣ್, ಹೇಳಿ ಹೇಳಿ ಸರ್. ಆರ್ಎಸ್ಎಸ್ ಕಾರ್ಯಕರ್ತ, ನಮಗೆ ಸುಮಾರು ಗಣೇಶೋತ್ಸವ ಊಟ ಕೊಟ್ಟಿದ್ದು ಬಹಳ ಖುಷಿಯಾಗಿದೆ. ರಾಘವೇಂದ್ರ ಕಿಣಿಯವರಿಗೂ ಅವರ ತಂಡದವರಿಗೆ ತುಂಬಾ ನಾವು ತುಂಬಾ ಚಿರಋಣಿ. ಎಷ್ಟು ಮಂದಿಗೆ ಊಟ ಬರ್ತಿತ್ತು ಸರ್? ಇಲ್ಲಿ ಒಂದು 150 ಮಂದಿಗೆ ಬರ್ತಿದ್ರು. ತಾವು ಸಂತೃಪ್ತಿಯಿಂದ ಖುಷಿಯಿಂದ ಇದ್ದೀರಿ ಹಾಗಾದ್ರೆ? ಹೌದೌದು. ಓಕೆ ಓಕೆ, ಥ್ಯಾಂಕ್ ಯು, ಧನ್ಯವಾದ. ಬಹುಶಃ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಆಸರೆ ಟ್ರಸ್ಟ್ ಇರಬಹುದು ಅನ್ಸರ್ ಸರ್ ಅವರಲ್ಲಿ ಪಾಕಶಾಲೆ ಉಂಟು ವ್ಯವಸ್ಥೆ ಉಂಟು ಎಲ್ಲ ಉಂಟು. ತಾವು ಮೊದಲನೇ ದಿವಸ 180 ಜನ ಸಂಜೆ 250 ಅಂತ ಹೇಳಿದ್ರಿ. ತಮ್ಮಲ್ಲಿ ಅಷ್ಟೊಟ್ಟು ಕಿಚನ್ ಇಲ್ಲ ವ್ಯವಸ್ಥೆ ಇಲ್ಲ ಹೇಗೆ ಹೊಂದಿಸಿಕೊಂಡ್ರಿ ಅಂದರೆ ಇದು ಒಂದು ತಿಂಗಳು 40 ದಿವಸ ಮುಂದುವರಿಯುತ್ತದೆ ಅಂತ ಹೇಳಿ ನೀವು ಕೂಡ ಯೋಚನೆ ಇಲ್ಲ? ಖಂಡಿತವಾಗಿ ನಾವೇನು ಫಸ್ಟ್ ಲಾಕ್ಡೌನ್ ಏನಿದೆ ಅಲ್ಲಿಗೆ ಮುಕ್ತಾಯ ಆಗ್ತದೆ ಅನ್ನುವಂಥ ಒಂದು ಅಂದಾಜನ್ನು ಹಾಕೊಂಡಿದ್ವಿ. ಆದರೆ ನಮಗೆ ಪಾತ್ರೆ ಪಗಡಿಗಳು ನಮ್ಮ ಅಂಜುಮನ್ ಮಸೀದಿ ಇದೆಯಲ್ಲಿ ಅಲ್ಲಿ ರಂಜಾನ್ ತಿಂಗಳಲ್ಲಿ ನಾವು ಸಂಜೆಗೆ ಊಟ ಮಾಡಲಿಕ್ಕೆ ಬೇಕಾದಂಥ ದೊಡ್ಡ ದೊಡ್ಡ ಪಾತ್ರೆಗಳಿದೆ ಅದನ್ನು ತಗೊಂಡು ಬಂದು ಅದರಲ್ಲೇ ಪಾತ್ರೆ ಅಡುಗೆಯನ್ನು ತಯಾರಿಸಿ ಗ್ಯಾಸ್ ನಮ್ಮ ದಿನೇಶ್ ಪುತ್ರನವರು ಸ್ವಲ್ಪ ಕಮ್ಮಿ ರೇಟಿಗೆ ನಮಗೆ ಕೊಟ್ಟರು, ಸಮಾಜ ಸೇವೆಗೆ ಅಂತ ಹೇಳಿ ಅವರು ಕೊಟ್ಟರು. ಅದನ್ನೆಲ್ಲ ಒಂದು ಒಟ್ಟುಗೂಡಿಕೊಂಡು ಒಂದು ಕೈ ಕೈ ಜೋಡಿಸಿಕೊಂಡು 25 ಜನರ ಹುಡುಗರ ತಂಡ ಒಂದು ನಮ್ಮೊಂದಿಗೆ ಕೈ ಜೋಡಿಸಿತು. ನಮ್ಮ ಸ್ನೇಹಿತ ವರ್ಗದವರೇ ಅವರೆಲ್ಲರ ಸಹಕಾರದಿಂದ 40 ದಿವಸ ಒಂದು ಒಳ್ಳೆಯ ರೀತಿಯಲ್ಲಿ ಅನ್ನದಾನವನ್ನು ನಾವು ಪೂರೈಸಿದ್ದೇವೆ. ಸರಿ ಕಿನಿಯವರೇ, ತಾವು ಹೇಳಿದ್ರಿ ಫೇಸ್ಬುಕ್ನಲ್ಲಿ ತಾವು ರೂಟ್ ಮ್ಯಾಪನ್ನೆಲ್ಲ ಹಾಕಿಬಿಟ್ರಿ ಅಂಥೇಳಿ. ಈ ಫೇಸ್ಬುಕ್ ಅಂತ ಹೇಳುವಾಗ ತಾವು ಸಾಮಾಜಿಕ ಜಾಲತಾಣವನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ತೀರಿ ಅಂತಾಯಿತು. ಎಷ್ಟೋ ದಾನಿಗಳು ನಮ್ಮಲ್ಲಿ ಇರಬಹುದು, ಆದರೆ ನಿಮ್ಮಲ್ಲಿ ಕುತೂಹಲದ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಒಂದು ಕರೆ ಬಂದಿದೆ ಅದರ ಮೊದಲು. ಹಲೋ 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 ನಮಸ್ತೆ ಸರ್. ನಮಸ್ತೆ. ಹಾಂ ಹೇಳಿ. ನಮಸ್ತೆ ನಮಸ್ತೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಆನಂದ್. ಹಾಂ ಹೇಳಿ ಸರ್. ನಾನು ಆನಂದ್ ಉರ್ವಸ್ತೂರು. ಅಂದರೆ ನಿಮ್ಮದು ಪ್ರೋಗ್ರಾಮ್ ತುಂಬಾ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಆಗ್ತಾ ಇದೆ. ರಾಘವೇಂದ್ರ ಕಿನಿ ಮತ್ತು ಅನ್ಸಾರ್ ಅಹಮದ್ ಅವರು ತುಂಬಾ ಇದು ಮಾಡ್ತಾ ಇದ್ದಾರೆ, ಯಾವ್ದು ಚಾರಿಟಿ ಎಲ್ಲ ಒಳ್ಳೆ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಅಪ್ರಿಶಿಯೇಷನ್ ಅಂತ ಕೊಡುವ ಅಂತ ನಮ್ಗೆ ಬೇರೆ ನಮ್ಗೆ ಅವ್ರು ಕೇಳ್ತಾ ಇದ್ದಾರೆ, ನೀವು ಹೇಳಿಬಿಡಿ. ಹಾ ನಮಸ್ತೆ ಸರ್. ನಮಸ್ತೆ. ಹಾ ಏನಂತ ಹೇಳುದು ಸರ್, ಅವ್ರಿಗೆ ನಮ್ಗೆ ಹೇಳಲಿಕ್ಕೆ ಉತ್ತರ ಇಲ್ಲ. ತುಂಬಾ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ತುಂಬಾ ಥ್ಯಾಂಕ್ಸ್ ಅವರಿಗೆ. ಸರಿ ಸರಿ, ಮಾನವೀಯತೆಯೇ ಒಂದು ಶ್ರೇಷ್ಠ ಧರ್ಮ. ಗಂಡು ಮತ್ತು ಹೆಣ್ಣು ಜಾತಿ ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಹೇಳಿದ ಹಾಗೆ ಯಾವ ವೇಷ ಧರಿಸಿದ್ರು ಕೂಡ ಹೊಟ್ಟೆ ತುಂಬಿಸ್ಲಿಕ್ಕೆ ಆಗೋದಿಲ್ಲ. ಮನಸ್ಸು ದೇವರು ಕೊಟ್ಟದ್ದು, ಬಲ ಜನರು ಕೊಟ್ಟದ್ದು. ನಿಮ್ಮಂಥವರು ಅವರನ್ನು ಪ್ರಾರ್ಥನೆಯಲ್ಲಿ ನೆರವೇರಿಸಬೇಕು, ಅವರ ತಂಡವನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರಿ, ನಾನು ನಿಮ್ಮಲ್ಲಿ ಕೇಳ್ತಿದ್ದೆ ಸಾಮಾಜಿಕ ಜಾಲತಾಣ ಅದನ್ನು ಉಪಯೋಗಿಸ ಪರಿ ದಾನಿಗಳು ಹೇಗೆ ಬಂದರು ಸರ್? ನೀವು ಹೇಳಿದಾಗೆ ನಾನು ಆಡುವ ಒಂದು ಮಾತು ಹೇಳಿಲ್ಲ. ನಮಗೆ ಯಾವುದೇ ಕಟ್ಟಡಗಳಿಲ್ಲ, ಗಣೇಶೋತ್ಸವ ಸಮಿತಿಗೆ ಸ್ವಂತ ಕಟ್ಟಡ ಇಲ್ಲ. ಶಾರದಾ ಕಲ್ಯಾಣ ಮಂಟಪದ ಅಧ್ಯಕ್ಷರು ಮಂಜುನಾಥ್ ಹೆಬ್ಬಾರ್ ಹತ್ರ ವಿನಂತಿ ಮಾಡಿದಾಗ ಅವರು ಫಸ್ಟ್ 3 ದಿವಸ ಅವರ ಒಂದು ದಿವಸ ಹೋಟ್ಲು, 2 ದಿವಸ ಅವರ ಮನೆಯಲ್ಲಿ, ಮತ್ತೆ ಉಳಿದಂಥ 36 ದಿವಸವನ್ನು ಶಾರದಾ ಕಲ್ಯಾಣ ಮಂಟಪವನ್ನು ನಮಗೆ ಉಚಿತವಾಗಿ ಕೊಟ್ಟಿದ್ರು ಅವರು. ನಮಗೊಂದು ಮನಸ್ಸಿನೊಳಗೆ ಇತ್ತು ಫೀಲಿಂಗ್, MLA ಸಾಹೇಬ್ರು ಹೇಳಿದ್ರು, ಹೌದು ಒಂದು ಕರೆಂಟ್ ಬಿಲ್ ಆದ್ರೂ ಕಟ್ಟಬೇಕಲ್ಲ, ಅದು ನಮ್ಮ ಧರ್ಮ. ಅವರು ಒಂದು ಮಾತು ಹೇಳಿದ್ರು, ರಾಷ್ಟ್ರ ಸಂಕಷ್ಟ ಇರುವ ಸಂದರ್ಭದಲ್ಲಿ ನಾವು ಒಂದು ಮಾಡುವಂಥದ್ದು ನಮ್ಮ ಕರ್ತವ್ಯ, ಅದಕ್ಕೂ ನಮಗೆ ಇದು ಮಾಡಬೇಡಿ ಅಂತ. ಅಂದ್ರೆ ಅಲ್ಲಿಯ ಮಟ್ಟಿಗೆ ಜನ ಸಹಕಾರ, ನೀರು, ಕರೆಂಟು ಎಲ್ಲವೂ ಶಾರದಾ ಮಂಟಪ ಉಚಿತ ಬಂತು. ನೋಡಿ, ಫೇಸ್ಬುಕ್ಗಳಲ್ಲಿ ನಾನು ಲೈವ್ ಪ್ರಾರಂಭ ಮಾಡಿದೆ. ಆಗ ಕೆಲವರು 1-2 ಜನ ಕ್ರಿಟಿಸೈಸ್ ಮಾಡಿದ್ದು ಇದೆ, ಇದೆಲ್ಲ ಬೇಕಾ, ಇದೆಲ್ಲ ಅವಶ್ಯಕತೆ ಉಂಟಾ ಅಂತ. ಆದರೆ ನನಗೆ ಅದರ ಲಾಭಗಳು ಮತ್ತೆ ಗೊತ್ತಾಯಿತು. ಯಾಕೆ ಹೇಳಿದರೆ, ಗಣೇಶೋತ್ಸವ ಸಮಿತಿಯ ನಮ್ಮ ಚಟುವಟಿಕೆ ವರ್ಲ್ಡ್ ವೈಡ್ ಆದಾಗ ಒಬ್ಬರು ಅಮೆರಿಕಾದಿಂದ, ತನ್ನ ಗಂಡ ಹೆಂಡತಿ ಅಮೆರಿಕಾದ Washington DC ದೀಪ ಹಚ್ಚಿ ನಮ್ಮ ಕಾರ್ಯಕ್ರಮಕ್ಕೆ ಧನ ಸಹಾಯ ಮಾಡಿದರು. ಅವರ ಬರ್ತ್ಡೇ ಇತ್ತು. ಒಬ್ಬರು ದುಬಾಯಿಂದ ಸಹಕಾರ ಮಾಡಿದರು, ರಷ್ಯಾದಿಂದ ಸಹಕಾರ ಮಾಡಿದರು. ಇನ್ನು ಕೆಲವರು ಹೆಸರೇ ಹೇಳಬಾರ್ದು ನಂದು ಅಂತ, ನಾನು ದಾನ ಮಾಡಿದ್ದೇನೆ ಅಂತ. ಒಂದು ದಾನ ಇಲ್ಲಿ ತನಕ ಅಂತ ಹೇಳಿದರೆ, ಒಬ್ಬರು ಇಡೀ ದಿನದ ಖರ್ಚು ಕೊಟ್ಟಿದ್ದಾರೆ, ಅಪ್ಪಿತಪ್ಪಿ ನನ್ನ ಹೆಸರು ಹೇಳಬೇಡಿ, ಎಂತ ಇದ್ರು ಒಂದು ದೇವರ ಹೆಸರು ಹೇಳಿ ಅಂತ ಹೇಳಿದರು. ಅಂದ್ರೆ ಆ ಮಟ್ಟದ ದಾನಿಗಳು ಕೊಟ್ಟಿರ್ತಕ್ಕಂಥ ಸಹಕಾರದಿಂದ ಇದು ಆಯ್ತು. ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಬಂತು. ಹಲೋ 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 ಹೇಳಿ ಮೇಡಮ್. ಹಲೋ ನಮಸ್ತೆ. ನಮಸ್ತೆ, ನಾನು ರಂಜಿನಿ ವಾಸ್ ಅಂತ ಹೇಳಿ ಕುಂಜಿಬೆಟ್ಟಿಂದ ಮಾತಾಡ್ತಾ ಇದ್ದೇನೆ. ನಮಸ್ತೆ ಮೇಡಮ್. ಸರ್, ನಾನೀಗ ಕಿಣಿ ಅವರು ಹೇಳಿದ್ರು ಸರ್, ಈ ಕಾರ್ಯಕ್ರಮ, ಅವರ ಅನ್ನದೋತ್ಸವ ಕಾರ್ಯಕ್ರಮ ಏನಿದೆ ಅದು ಉಡುಪಿ ನಾಗರಿಕ ಸಹೃದಯಗಳ ಸಹಕಾರದಿಂದ ಮತ್ತೆ ನಮ್ಮ ಗಣೇಶೋತ್ಸವ ಸಮಿತಿಯ ಸದಸ್ಯರಿಂದ ಎಲ್ಲ ಸಾಂಗೋಪವಾಗಿ ನೆರವೇರಿದೆ ಅಂತ ಹೇಳಿದ್ರು ಸರ್. ನಿಜ ಅದು. ಆದ್ರೆ ನಾನಿಲ್ಲಿ ಒಂದು ಮಾತು ಹೇಳಿಕ್ಕೆ ಇಚ್ಛಿಸ್ತೇನೆ ಸರ್. ಏನ್ ಹೇಳಿದ್ರೆ, ಯಾವ್ದು ಕಾರ್ಯಕ್ರಮ ಒಂದು ಸುಸಜ್ಜಿತವಾಗಿ ಒಂದು ಶಿಸ್ತುಬದ್ಧವಾಗಿ ನಡಿಬೇಕಾದ್ರೆ ಅದನ್ನ ನಡೆಸಲಿಕ್ಕೆ ಒಂದು ಯೋಗಿ ಲೀಡರ್ ಬೇಕು ಸರ್. ಹೌದೌದು, ಆ ಲೀಡರ್ಶಿಪ್ ಕ್ವಾಲಿಟಿ ಅದು ನಮ್ಮ ಕಿಣಿ ಅವರಲ್ಲಿ ಇದೆ. ನಾನು ಅದನ್ನ ತುಂಬಾ ಕಾರ್ಯಕ್ರಮದಲ್ಲಿ ಅವರನ್ನು ನೋಡಿದ್ದೇನೆ ನಾನು. ಸೊ ನಾನು ನಿಮ್ಮ ಮಾಧ್ಯಮದ ಮೂಲಕ ಅವರಿಗೆ ನಾನು ಅಭಿನಂದನೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಸರ್, ಅವರ ಹತ್ರನೇ ಹೇಳಿ, ಕೇಳ್ತಾ ಇದ್ದಾರೆ. ಹಾ ಕಿಣಿ ಅವರೇ, ಅದೇ ನನ್ಗೆ ನಿಮ್ಮ ಈ ಲೀಡರ್ಶಿಪ್ ಕ್ವಾಲಿಟಿ ನಾನು ತುಂಬಾ ಹಲವು ಸಂದರ್ಭದಲ್ಲೆಲ್ಲ ನೋಡಿದ್ದೇನೆ. थैंक यू ಈ ಕಾರ್ಯಕ್ರಮ ಇಷ್ಟು ಚಂದವಾಗಿ ನೆರವೇರಬೇಕಾದ್ರೆ ನಿಮ್ಮ ಒಂದು ಲೀಡರ್‌ಶಿಪ್ ಕ್ವಾಲಿಟಿ ಮುಖ್ಯ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಖಂಡಿತ ಈ ಮಾಧ್ಯಮದ ಮೂಲಕ ನಾನು ಅದನ್ನು ಹೇಳ್ತೇನೆ ಅವರು ಫೋನ್ ಮಾಡಿ ಅವರಿಂದ ಆದಂತ ಧನ ಸಹಾಯವನ್ನು ಅವರು ಕೊಟ್ಟು ಕಳಿಸಿದ್ದಾರೆ ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ನಿಮಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮೇಡಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರಿ ಆನ್ಸರ್ ಸಾಹೇಬ್ರೆ ಈ ಲಾಕ್ ಡೌನ್ ಇದರ ಮೊದಲು ಸಾಮಾಜಿಕ ಪರಿಸ್ಥಿತಿ ಅಷ್ಟು ಒಳ್ಳೆದಿರಲಿಲ್ಲ ತಮ್ಮ ಸಮುದಾಯವನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ನೋಡ್ತಿರುವಂತವರು ಆಮೇಲೆ CAA CAB ಇದೆಲ್ಲ ಇರ್ತಿತ್ತು ಪೌರತ್ವ ಕಾಯಿದೆ ಎಲ್ಲ ಇತ್ತು ಈ ನಿಟ್ಟಿನಲ್ಲಿ ತಾವು ಊಟ ಉಪಚಾರಗಳನ್ನು ಕೊಡುವಂತ ಸಂದರ್ಭದಲ್ಲಿ ಅದನ್ನ ಏನು ಕೂಡ ನೋಡಲಿಲ್ಲ ನಾವೇಕೆ ಮಾಡಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಬರಲಿಕ್ಕಿಲ್ಲ ಆದರೆ ನಿಮ್ಮೊಟ್ಟಿಗೆ ಸೇರಿದವರಂತವರು ಈ ಪ್ರಶ್ನೆಗಳನ್ನು ಚಕಾರ ಖಂಡಿತವಾಗಿ ಎತ್ತಿದ್ದಾರೆ ಹೇಗೆ ಸಮಾಧಾನ ಪಡಿಸಿದ್ರಿ ಇಲ್ಲ ನಮ್ಮ ಒಟ್ಟಿಗೆ ಈ ಒಂದು ವಾಲಂಟಿಯರ್ ಆಗಿ ಬಂದವರು ಈ ಕೆಲಸದಲ್ಲಿ ಯಾರು ಆ ವಿಚಾರವಾಗಿ ವಿಷಯವನ್ನು ಎತ್ತಲಿಲ್ಲ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ನಾನು ಆ ಒಂದು ಜಾತಿ ಮತ ಅದೆಲ್ಲ ಮೀರಿ ನಿಂತವನು ನನಗೆ ಜಾತಿ ಅದರ ಬಗ್ಗೆ ತಾರತಮ್ಯ ಇಲ್ಲ ಯಾವ ಜಾತಿಯವರದು ನಮಗೆ ಅದಿಲ್ಲ ನನ್ನ ಇದೇನಂತ ತಾವಾಗ ಹೇಳಿದ್ರಿ ಗಂಡು ಮತ್ತು ಹೆಣ್ಣು ಅಂತ ಹೇಳಿ ನನ್ನ ಪ್ರಕಾರ 40 ದಿವಸದಿಂದ ಏನು ರಾಘವೇಂದ್ರ ಕಿಣಿ ಅವರು ಅನ್ನದಾನ ಮಾಡ್ತಿದ್ದಾರೆ ನಾವು ಮುಸ್ಲಿಮರಾಗಿ ನಾವೇ ಒಂದು ಎಲ್ಲರ ಹತ್ರ ಒಟ್ಟು ಮಾಡ್ಕೊಂಡು ನಾವೇನು ಅನ್ನದಾನ ಮಾಡ್ತಿದ್ದೇವೆ ಅದೇ ನಿಜವಾದ ಹಿಂದುತ್ವ ಹಿಂದುತ್ವ ಅಂದ್ರೆ ಒಂದು ಸಮುದಾಯವನ್ನು ಕಡೆಗಣಿಸಿ ಅವನ ಮೇಲೆ ಗೂಬೆ ಕೂರಿಸಿ ಇಲ್ಲ ಸಾಲದ ಗಲಾಟೆ ಅದು ಹಿಂದುತ್ವ ಅಲ್ಲ ಇದು ಏನು ಮಾಡ್ತಿದ್ದಾರೆ ಉಡುಪಿ ಶಾಸಕರಾಗಿರ್ಬೋದು ರಾಘವೇಂದ್ರ ಕಿಣಿ ಆಗಿರ್ಬೋದು ಇದು ನಿಜವಾದ ಹಿಂದುತ್ವ ಇದನ್ನೇ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂತ ನನ್ನದೊಂದು ಅಭಿಲಾಷೆ ಸರಿ ತಾವು ಇದನ್ನು ಯಾವುದೇ ಸಮುದಾಯ ಜಾತಿ ನೋಡಿಕೊಳ್ಳದೆ ಸಹಾಯವನ್ನು ಮಾಡಿದ್ದೀರಿ ಎಷ್ಟು ತೃಪ್ತಿ ಇದೆ ಸರ್ ಖಂಡಿತ ಬಹಳ ಸಂತೋಷ ಆಗ್ತದೆ ನೋಡಿ ಆ ಅನ್ನದಾನ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ದಾನ ಅಂತಾರೆ ನಮ್ಮ ಕಿಸೆಯಲ್ಲಿ ನಿಜವಾಗ್ಲೂ ಏನೂ ಇಲ್ಲ ನಾವು ಇನ್ನೊಬ್ಬರಿಂದ ಪಡ್ಕೊಂಡು ಒಬ್ಬರ ಹತ್ರ ಪಡ್ಕೊಂಡು ಇನ್ನೊಬ್ಬರಿಗೆ ಕೊಡುವ ಒಂದು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತೇವಲ್ಲ ಬಹಳ ಸಂತ ಅದು ಮಾಡಿದರೆ ಗೊತ್ತಾಗೋದು ಯಾರೋ ಅಲ್ಲಿ ಆಗಲೇ ಕಿಣಿಯವರು ಹೇಳಿದರು ನನಗೆ ಅದರ ಬಗ್ಗೆ ಕೆಲವರು ಆರೋಪ ಮಾಡಿದ ಈ ಫೇಸ್ಬುಕ್ ಲೈವ್ ಬಗ್ಗೆ ಹೇಳೋರು ಹೇಳ್ತಾ ಇರ್ತಾರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳ್ತಾರೆ ನಿಜವಾಗಿ ಒಂದು ಜನಸೇವೆಗೆ ಇಳಿದ ನಂತರ ಅದರಲ್ಲಿ ಏನು ತೃಪ್ತಿ ಇದೆ ಅನ್ನುವಂಥದ್ದು ಮಾಡಿಯೇ ಗೊತ್ತಾಗಬೇಕು ಬಿಟ್ಟರೆ ಅದು ನಾವು ಹೇಳಿದರೆ ಒಂದು ಗೊತ್ತಾಗುವಂಥ ಕೆಲಸ ಅಲ್ಲ ಅದು ಸರಿ ಕಿಣಿಯವರೇ ಇದು ಊರಿಗೆ ಉಪಕಾರಿ ಮನೆಗೆ ಮಾರಿ ಎಂಬ ಒಂದು ಮಾತಿದೆ ಇದು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ 40 ದಿವಸ ಹಗಲು ರಾತ್ರಿ ಸುಲಭಲ್ಲ ಸರ್ ನಿಮ್ಮ ಮನೆಯವರು ಏನು ಇದರ ಬಗ್ಗೆ ಹೇಳಿಲ್ವಾ ತುಕ್ಕಸನಾಗಿ ಮಾರಾಯ ಮೊದಲ ದಿವಸ ನಾನು ಪ್ರಾರಂಭ ಮಾಡಿದ ದಿವಸ ನಾನು ನಿಮಗೆ ಅಲ್ಲಲ್ಲ ಆ ದಿವಸ ನಮ್ಮ ಯುಗಾದಿ ನಾನು ಮನೆಯ ಪೂಜೆಗೂ ಇರಲಿಲ್ಲ ನಾನು ಪ್ರಾಮಾಣಿಕವಾಗಿ ನಾನು ಹೊರಗೆ ಸರ್ವಿಸ್ ಬಸ್ ಸ್ಟ್ಯಾಂಡ್ನಲ್ಲಿ ಊಟ ಕೊಡ್ತಾ 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 ಇದ್ದೆ ಆ ದಿವಸ ನಾನು ಒಬ್ಬ ಅಪ್ಪಿತಪ್ಪಿ ನನಗೆ ಅಷ್ಟು ಗೊತ್ತಿರಲಿಲ್ಲ ಆ ದಿವಸ ಒಂದೆರಡು ಜನರಿಗೆ ಬೆನ್ನು ತಡ್ತಿದ್ದೆ ನನಗೆ ಪಾಪ ಕಾಣ್ತಿದ್ದು ಒಂದು 10 ಜನ ನನಗೆ ಫೋನ್ ಮಾಡಿದರು 10-20 ಜನ ನೀನು ಮಾಡ್ತಾ ಇದ್ದೀಯ ಹೌದು ಆದರೆ ನೀನು ಟಚ್ ಮಾಡ್ತಾ ಇದ್ರೆ ನನ್ನ ಸೋಷಿಯಲ್ ಡಿಸ್ಟೆನ್ಸಿನ ಬಗ್ಗೆ ಮತ್ತೇನಲ್ಲ ಬಟ್ ಅವರೆಲ್ಲರೂ ಏನು ಹೇಳಿದ್ದಾರೆ ಅದನ್ನೆಲ್ಲವನ್ನು ಮಾನದಂಡ ತಗೊಂಡು ಮಾಡಿದ್ದೇನೆ ನೀವು ಹೇಳಿದಾಗೆ 40 ದಿವಸ ಆಯಿತು ನಾನು ಹೋಮ್ ಕ್ವಾರಂಟೈನ್ ಆಗಿದ್ದೇನೆ ನಾನು ಒಬ್ಬನೇ ಮನೆಯವರೆಲ್ಲ ಮೇಲಿದ್ದಾರೆ ನಾನು ಗ್ರೌಂಡ್ ಫ್ಲೋರ್ನಲ್ಲಿದ್ದೇನೆ ಯಾಕೆ ಹೇಳಿದರೆ ನನಗೂ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ ನಾಳೆ ನಾನು ಬಹಳ ಸಾಮಾಜಿಕ ಕೆಲಸ ಮಾಡಬೇಕಾದ್ರೆ ಮುಖ್ಯವಾಗಿ ನಾನು ಸಾಮಾಜಿಕ ಪಾಲಿಸಬೇಕು ಇವತ್ತು ನಮ್ಮ ಇಡೀ ಘಟನೆಗಳಲ್ಲಿ ನಾನೊಂದು 2 ಘಟನೆ ನಿಮಗೆ ಹೇಳ್ತೇನೆ ಒಂದು ಜಿಲ್ಲಾ SP ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು ಉದ್ಘಾಟನೆಗೆ 2 ದಿವಸ ಬಿಟ್ಟು ಜಿಲ್ಲಾ SP ಅವರದೊಂದು ಮೆಸೇಜ್ ಬಂತು ಆ ಮೆಸೇಜ್ಗಳು ನಮ್ಮ ಕಾರ್ಯಕರ್ತರಿಗೆ ಬಹಳ ದೊಡ್ಡ ಸ್ಫೂರ್ತಿ ಆಯಿತು ಏನಂತ ಹೇಳಿದ್ರೆ ಅವ್ರು ಹೇಳಿದರು ನೀವು ಏನು 31 ಸ್ಥಳಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡ್ತಿದ್ರಿ ಅಂದ್ರೆ ನಮ್ಮ ಹತ್ರ ಅಷ್ಟು ಟೀಮ್ ಇತ್ತು ಅಂತ ಯುವಕರಿದ್ರು ನಿಸ್ವಾರ್ಥ ಕೆಲಸ ಮಾಡ್ತಕ್ಕಂಥ ಯುವಕರಿದ್ರು ಆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದಕ್ಕೋಸ್ಕರ ಅವರು ಅವರ ಲೆಕ್ಕದಲ್ಲಿ ಒಂದು ಸ್ವೀಟ್ ಕೊಟ್ಟರು ಅವ್ರ ಲೆಕ್ಕದಲ್ಲಿ ಮೆಚ್ಚುಗೆ ಆಗಿ ಮತ್ತು ಇನ್ನೊಂದು ಹೆಜ್ಜೆ ಮುಂದೆ ಹೇಳಬೇಕಾದ್ರೆ ಒಂದು 2-3 ಘಟನೆಗಳು ಒಂದು 85 ವರ್ಷದ ವೃದ್ಧೆ ಉಡುಪಿ ವೆಂಕಟರಮಣ ದೇವಸ್ಥಾನದ ಪಕ್ಕದವರು ನಾವು ಅವರನ್ನು ನೋಡುವಾಗ ಇವರು ಊಟ ಪಾರ್ಸೆಲಿಗೆ ಬಂದವರು ಅಂತ ನಿಲ್ಲಮ್ಮ ನಮ್ಮ ಉದ್ಘಾಟನೆ ಆಗ್ಲಿಕ್ಕೆ ಉಂಟು ದೀಪ ಹಚ್ಚುವ ಕಾರ್ಯಕ್ರಮ ಅದಾದ ನಂತರ ಕೊಡ್ತೇವೆ ಹೇಳಿದ್ರೆ ಆ ಹೆಣ್ಸು ಇಲ್ಲ ಇಲ್ಲ ಅನ್ನ ಏನು ಅನ್ನ ಅಂತ ಹೇಳಿದೆ ಆಗ ಒಂದು ಚೀಲದಿಂದ ತೆರೆದು ಡಬ್ಬಿಯಿಂದ ಕೊಟ್ಟರು ಆ ಚೀಲದಲ್ಲಿ ಅನ್ನ ನೋಡ್ತೇವೆ ಅವ್ರ ಕುಚ್ಚಿಗೆ ಅನ್ನವನ್ನು ಅವರು ತನ್ನ ಮನೆಯಲ್ಲಿ ಕುಚ್ಚಿ ಬೇಯಿಸಿ ಒಬ್ಬನಿಗೆ ಆಗುವಷ್ಟು ಬೇಯಿಸಿ ಅನ್ನ ತಕೊಂಡು ಬಂದು ನೋಡಿ ಮಗ ನಿಮ್ಮ ಕೆಲಸಕ್ಕೆ ನನ್ನಿಂದ ಇಷ್ಟೇ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ಅದನ್ನು ಸ್ಫೂರ್ತಿಯಾಗಿ ತಗೊಂಡೆವು ಅದು ನಡೆದಂಥ ಘಟನೆ 5ನೇ ದಿವಸ ಮಂಜುಳಾ ಕೆರಾಡಿ ಅಂತ ಹೇಳುವವರು ಶಾರದಾ ಕಲ್ಯಾಣ ಮಂಟಪದ ಎದುರಿನ ಫ್ಲ್ಯಾಟಿನಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದಾರೆ ದಿನನಿತ್ಯ ಅವರು ನಮ್ಮ ಚಟುವಟಿಕೆ ನೋಡಿ ಅವರ 1 ತಿಂಗಳ ಸಂಬಳ ಅವರಿಗೆ ಮನೆ ಕೆಲಸಕ್ಕೆ ಸಂಬಳ ಸಿಗುವಂಥದ್ದು ನಾನು ನಿಮ್ಮ ಹತ್ರ ಹೇಳಬೇಕಾದ್ರೆ ಜವಾಬ್ದಾರಿ ಹೇಳ್ತೇನೆ 5,000 ರೂಪಾಯಿ ಸಿಗೋದು. ಆ 5,000ರಲ್ಲಿ 100 ರೂಪಾಯಿ ಆದ್ರೂ ಇಟ್ಕೊಳ್ಳೋದಿಲ್ವಾ? ಅವರು 5,000ರಲ್ಲಿ 5,000ವನ್ನು ನಮ್ಮ ಅನ್ನದಾನ ಕೊಟ್ಟರು. ನೋಡಿ ಎಷ್ಟು ಹೃದಯ ವಿಶಾಲತೆ ಇದೆ. ಇದನ್ನೇ ನಾನು ಕಾರ್ಯಕರ್ತರಿಗೆ ಹೇಳಿದೆ. ಇದೇ ನಮ್ಮ ಮನಸ್ಸಿನಲ್ಲಿ ಉಳಿಬೇಕಾದಂತದ್ದು, ಇದೇ ನಮ್ಮ ಸ್ಫೂರ್ತಿ. ಈ ಕೆಲಸಕ್ಕೆ ಸ್ಫೂರ್ತಿ ಯಾವುದು ಅಂತ ಕೇಳಿದ್ರಿದೆ. ಇವರಿಗೂ ಕೊಟ್ಟಿದ್ದಾರೆ ಬಸವರಾಜು ಅಂತ. ನನಗೆ ಬೆಳಿಗ್ಗೆ 4:45ಕ್ಕೆ ಅವರದ್ದು ಫೋನ್. ನಾನು ಹೇಳಿದೆ ಯಾರಪ್ಪ ಅಂತ ಕೇಳಿ. ಅಲ್ಲ ಸರ್ ನೀವು ಹೀಗೆ ಊಟ ಕೊಡ್ತಾ ಇದ್ದೀರಿ. ಹೌದು ಮತ್ತೆ ಫೋನ್ ಮಾಡೋದು. ಅಲ್ಲ ಸರ್ ತರಕಾರಿ ಎಲ್ಲ ಬೆಳಿಗ್ಗೆ ಬೇಡಲ್ಲ ಓಪನ್ ಆಗೋದು. ನಾನು ತರಕಾರಿ ನಿಮಗೆ ಕೊಡ್ತಾ ಇದ್ದೇನೆ. 8 ದಿವಸ ಒಬ್ಬ ಗೂಡ್ಸ್ ರಿಕ್ಷಾದಲ್ಲಿ ತರಕಾರಿ ವ್ಯಾಪಾರ ಮಾಡುವವ, ಬಹಳ 5, 25 ಅಂಗಡಿ ಇಲ್ಲ ಅವರಿಗೆ, ಅವರ ಗೂಡ್ ರಿಕ್ಷಾದಲ್ಲಿ ವ್ಯಾಪಾರ ಮಾಡುವ ತಂದು ತರಕಾರಿ ಹಾಕ್ತಾನಾದ್ರೆ ನಾವು ಅವರ ಎದುರು ಏನೂ ಇಲ್ಲ ಸರ್, ನಾವು ಮಾಡಿದ ನಮ್ಮ ಕರ್ತವ್ಯಗಳು ಮಾತ್ರ ಅನ್ಸರ್. ಅಂದ್ರೆ ನಿಮ್ಮೊಟ್ಟಿಗೆ ಎಲ್ಲ ಕೈ ಜೋಡಿಸಿದ್ದೇವೆ ಅಂತ ಅರ್ಥ. ಹೌದು ವೀಕ್ಷಕರೇ, ನೋಡಿ 40 ದಿವಸಗಳ ಕಾಲ ಹೇಗೆ ಊಟವನ್ನು, ಅನ್ನದಾನವನ್ನು ಬೆಳಿಗ್ಗೆ ಅಂದರೆ ಮಧ್ಯಾಹ್ನ ಮತ್ತು ರಾತ್ರಿ ಇಳಿ ಹೊತ್ತಿನಲ್ಲಿ ಅವ್ರು ಮಾಡಿದ್ರು. ಕತೆಗಳು ಇನ್ನೂ ಇವೆ. ಕರೆಯನ್ನು ತೆಗೆದುಕೊಳ್ತಿದ್ದೇನೆ. ಹಲೋ 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 ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ನಾನು ಉಡುಪಿಯಿಂದ ರಾಮಾಂಜಿ ಅಂತ ಹೇಳಿ ಮಾತಾಡುದು. ರಾಮಾಂಜಿ ಹೇಳಿ ಸರ್. ರಾಮಾಂಜಿ ನಮ್ಮ ಭೂಮಿ. ಹೇಳಿ ಹೇಳಿ ಸರ್. ಹಾ ಸರ್, ನಿಜವಾಗ್ಲೂ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಿಮ್ಮ ವಾಹಿನಿಯಿಂದ ಮಾಡ್ತಾ ಇದ್ರಿ ಇವತ್ತು. ಹೌದು, ತಾವು ಕೂಡ ನಮ್ಮ ಸ್ಟುಡಿಯೋಗೆ ಬಂದದ್ದು ನೆನಪು ನನಗೆ. ಹಾ ಹೌದು ಸರ್, ಖಂಡಿತ ಖಂಡಿತ. ಯಾಕಂದ್ರೆ ಒಂದು ಸಮಾಜದಲ್ಲಿ ಯಾರು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರೋ ಅಂತವರನ್ನು ಗುರುತಿಸೇ ನಿಮ್ಮ ವಾಹಿನಿಯಲ್ಲಿ ಕರೆತರುವಂತ ಕೆಲಸ ನಿಮ್ಮ ಚಾನೆಲ್ ಮಾಡ್ತಾ ಇದೆ. ನಿಮ್ಮ ಚಾನೆಲ್ಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಸೊ ಇವತ್ತು ವಿಶೇಷ ವ್ಯಕ್ತಿಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ನನ್ಗೆ ಬಹಳ ಖುಷಿಯಾಗಿದೆ. ಆ ಇರುವ ವ್ಯಕ್ತಿಗಳು ಕೂಡ ಉಡುಪಿಯ ಜನತೆಗೆ ಪರಿಚಿತರಾಗಿರುವಂತವರು. ಯಾಕೆ ಈ ಮಾತನ್ನ ನಾನು ಹೇಳ್ತಿದ್ದೇನಂದ್ರೆ, ಇಡೀ ದೇಶವೇ ಒಂದು ಲಾಕ್ ಡೌನ್ ಆದಂತ ಸಂದರ್ಭದಲ್ಲಿ ಒಂದು ರಾಜ್ಯಕ್ಕೆ ಒಂದು ಮಾದರಿಯಾಗುವಂತ ಕೆಲಸ ಉಡುಪಿ ಮಾಡಿದೆ ಇವತ್ತು. ಹಸಿದ ಹೊಟ್ಟೆಗಳಿಗೆ ಅನ್ನದಾನವನ್ನು ಮಾಡುವಂತ ಒಂದು ಕೆಲಸ ಏನಿದೆ ನೋಡಿ, ಇವತ್ತು ಅನ್ಸಾರ್ ಅಹಮದ್ ಅವರ ತಂಡ ಇರ್ಬೋದು, ಕಡಿಯಾಳಿ ಗಣೇಶ ಸಮಿತಿ ಇರ್ಬೋದು, ಬೇರೆ ಬೇರೆ ತಂಡಗಳು ಹಗಲು ರಾತ್ರಿ ಅನ್ನದೇ ಅದರ ಹಿಂದೆ ಶ್ರಮ ಪಟ್ಟಿದ್ದಾರೆ. ಅವರಿಗೆ ಇಡೀ ಉಡುಪಿಯ ಜನತೆ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಉಡುಪಿಗೆ ಏನು ವಲಸೆ ಕಾರ್ಮಿಕರು ಬಂದಿದ್ದಾರೆ, ಅವರ ಹಸಿವನ್ನು ನೀಗಿಸುವಲ್ಲಿ ಮತ್ತೆ ಇಡೀ ದೇಶದ ಬೇರೆ ಬೇರೆ ಭಾಗದಿಂದ ಉಡುಪಿಗೆ ಕೆಲಸವನ್ನು ಅರ್ಚಿಕೊಂಡು ಬಂದಂತವರ ಹಸಿದ ಹೊಟ್ಟೆಯನ್ನು ಕೂಡ ಇವರು ಬಹಳ ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ. ಯಾಕಂದ್ರೆ ಅವರ ಹಿಂದೆ ಅನೇಕ ದಾನಿಗಳ ಒಂದು ಕೊಡುಗೆ ಕೂಡ ಇದೆ. ಮತ್ತೆ ತೆರೆಮರೆಯಲ್ಲಿ ಕೆಲಸ ಮಾಡಿದಂತವರು ಒಂದಿಷ್ಟು ಜನ ಇದ್ದಾರೆ. ಇವತ್ತು ಇಲ್ಲಿ ನಾವು ಇರುವ ವ್ಯಕ್ತಿಗಳನ್ನು ಕಾಣ್ತಿದ್ದೇವೆ. ಈ ಇರುವ ವ್ಯಕ್ತಿಗಳಲ್ಲಿ ಇನ್ನೊಂದಿಷ್ಟು ವ್ಯಕ್ತಿಗಳು ಕೆಲಸ ಮಾಡಿದರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಈ ವಾಹಿನಿಯ ಮುಖೇನ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಾನು ಕೂಡ ಈ ಒಂದು 40 ದಿನಗಳಲ್ಲಿ ಈ ತಂಡದವ್ರು ಏನು ಕೆಲಸ ಮಾಡ್ತಿದ್ರು ನೋಡಿ, ಇವರ ಜೊತೆಯಲ್ಲಿ ನಾನೊಂದು ಚಿಕ್ಕ ಅಳಿಲು ಸೇವೆಯನ್ನು ಮಾಡಿದ್ದೇನೆ. ಇವರು ಕೊಟ್ಟಂತ ಊಟಗಳನ್ನು ತೆಗೆದುಕೊಂಡು ಹೋಗಿ ದಿನ ಒಂದು ತಮಗೂ ಅಭಿನಂದನೆಗಳು. ಹಾ, ಥ್ಯಾಂಕ್ ಯು ಸರ್. ಯಾ ನಾವೆಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸಮೃದ್ಧಿಗೊಳ್ಳುತ್ತದೆ ಭಾರತ. ಯಾಕಂದ್ರೆ ಹಸಿದ ಹೊಟ್ಟೆಗೆ ಅನ್ನ ನೀಡುವಂತದ್ದು ಇದೆಯಲ್ಲ, ಅದರಷ್ಟು ಪುಣ್ಯ ಕೆಲಸ ಇನ್ನೊಂದಿಲ್ಲ ಸರ್. ಹೌದು ಸರ್, ಹಾಗಾಗಿ ಉಡುಪಿ ಹಸಿರು ಝೋನಿಗೆ ಬಂದಿದೆ. ಹಾ, ಅದನ್ನು ಜನತೆ ಅರ್ಥ ಮಾಡಿಕೊಂಡು ಇವತ್ತು ಸರ್ಕಾರ ಅನೇಕ ಯೋಜನೆಗಳನ್ನು ತರ್ತಾ ಇದೆ. ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದು ಎಷ್ಟು ಮಟ್ಟಿಗೆ ಜನರಿಗೆ ತಲುಪ್ತಾ ಇದೆ ಅನ್ನುವಂಥದ್ದು ಕೂಡ ನಮ್ಗೆ ಪ್ರಶ್ನೆ. ಅದು ನಾಟ್ ರೀಚೇಬಲ್, ಇದು ರೀಚೇಬಲ್, ಅದು ಗೊತ್ತಾಯ್ತು. ಆಯ್ತು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಇವರು ಸರ್ಕಾರವನ್ನು ಕೂಡ ಕಿವಿ ಹಿಂಡುವಂತ ಕೆಲಸ ಕೂಡ ಮಾಡಬೇಕು. ಇವತ್ತು ಅನ್ಸರ್ ಸರ್ ಮಾಡ್ತಾ ಇರ್ತಾರೆ, ಮೊಹಮ್ಮದ್ ಗಿಣಿಯವರು ಸ್ವಲ್ಪ ಸಾಫ್ಟ್ ನನ್ನ ಹಾಗೆ ಅಲ್ಲ. ನಾವು ಸರ್ಕಾರ ಯಾರೇ ಇರ್ಲಿ ಏನಿರ್ಲಿ, ಅವರು ಜನಪ್ರತಿನಿಧಿಗಳು, ಅವರು ಮಾಡುವಂತ ಕೆಲಸ ಒಳ್ಳೆಯದನ್ನು ನಾವು ಬೆಂಬಲಿಸ್ತೇವೆ. ಹಾಳು ಕೆಲಸಗಳನ್ನು ಇದ್ದಿದ್ರು ಕೂಡ ಅದನ್ನು ನೇರವಾಗಿ ಖಂಡಿಸುವಂತ ಕೆಲಸಗಳು ಕೂಡ ಇವತ್ತು ಯಾರೇ ಒಂದು ಕಾರ್ಯಕರ್ತನಿರ್ಬೋದು ಅಥವಾ ಸಮಾಜದ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಪ್ರಜೆ ಕೂಡ ಅದನ್ನು ಪ್ರಶ್ನಿಸುವಂತ ಕೆಲಸ ಇವತ್ತು ಆಗ್ಬೇಕಾಗಿದೆ. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ ಮೊಹಮ್ಮದ್ ಅನ್ಸರ್ ಅವರೇ, ತಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ತಾವು ಹೇಳಿದರು 8 ಮಂದಿ ಇದ್ದಿರಿ ಅಂತ ಹೇಳಿ. ಇದು ನಿಮ್ಮ ಕೆಲಸ ನೋಡಿ ನಾನು ಬರ್ತೇನೆ ಅಂತ ಹೇಳಿ ಅಲ್ಲ, ಬಹಳ ಜನ ಬಂದಿದ್ದರು. ನಾವು ಪೊಲೀಸ್ ಇಲಾಖೆಯಲ್ಲಿ ಮೊದಲು ವಿಷಯ ಹೇಳಿದಾಗ ಪೊಲೀಸ್ ಇಲಾಖೆಯವರು ಒಂದು ಕಂಡೀಷನ್ ಹಾಕಿದ್ರು, ನಿಮ್ಮಲ್ಲಿ 8 ಜನಕ್ಕಿಂತ ಹೆಚ್ಚು ಜನ ಇರಬಾರ್ದು ಅಂತೇಳಿ. ನಾವು ಅದನ್ನು ಒಪ್ಕೊಂಡು ಮೊದಲಿನ ದಿವಸ 8 ಜನ ಇಟ್ಕೊಂಡು ಕೆಲಸ ಮಾಡಿತ್ತು. ಮೊದಲಿನ ದಿವಸ ಅದು ಸರಿ ಆಯಿತು, 180 ಮತ್ತು 250 ರಾತ್ರಿಗೆ. ಆದರೆ ಬರ್ತಾ ಈ 1,500 ಪ್ಯಾಕೆಟ್ ಮಾಡುವಾಗ ನಮ್ಮ ಅಷ್ಟು ಜನ ಸಾಕಾಗಲಿಲ್ಲ ಬರ್ತಾ ಬರ್ತಾ ನಮಗೆ ಒಂದು 20 ರಿಂದ 25 ಜನ ಹುಡುಗರು ಡೈಲಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಎಷ್ಟು ಹುಡುಗರು ಬರ್ತಾ ನಾವು ಬೇಡ ಅಂತ ಹೇಳಿ ಡೈಲಿ ಕರೆಗಳನ್ನು ಮಾಡುವಂತ ಕೆಲಸ ಆಗ್ತಾ ಇತ್ತು ನಾವು ಬರ್ತೀವಿ ಅಂತ ಹೇಳಿ ಎಲ್ಲರನ್ನ ನಾವು ಬೇಡ ಅಂತ ಹೇಳಿ ಕೂತ್ಕೊಳ್ಳೋಕೆ ಯಾಕಂದ್ರೆ ಜನ ಹೆಚ್ಚಾದ್ರೆ ಅಲ್ಲಿ ಪುನಃ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋ ಒಂದು ಸಮಸ್ಯೆ ಉಂಟಾಗ್ತದೆ ನಮ್ಮಿಂದಾಗಿ ಯಾರಿಗೂ ಇಲಾಖೆಯವರಿಗಾಗಿರಬಹುದು ಈ ಸಮಸ್ಯೆ ಬೇಡ ಅಂತ ಆ ನಿಟ್ಟಿನಲ್ಲಿ ನಾವು ಜನ ಎಷ್ಟು ಬೇಕೋ ಅಷ್ಟೇ ಜನವನ್ನು व्यवस्थे माड्कोळ्ता इद्दीवि सर इवर हेळिद्रु एसपी साहेबरु मेच्चिगेयागि सिहि एनादरू कोट्टरु अंत हेळि तमगे इलाखेयवरु यारादरू स्पंदनेयन्नु कोट्टदिदेया नमगे इलाखेयवरु यावुदे स्पंदने इल्ल आद्रे नावु यारत्र केळलिक्के होगिल्ल ओंद सल बैंदूरिनिंद जिल्लाडळित 800 जन कार्मिकरन्नु वलसे कार्मिकरन्नु होगुववरन्नु हिड्कोंडु बंदु बीडीगुंटे स्टेडियम अल्लि बिट्टरु आग जिल्लाडळित नम्मन्न संपर्क माडिदाग ಬಹುಶಃ ಕಿಣಿಯವರು 200 ಊಟ ಕೊಟ್ಟಿದ್ರು ಅದರ ನಂತರ ಬೇಯಿಸಿ ಊಟ ಹೊಸದಾಗಿ ಬೇಯಿಸಿ ಆ 800 ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡುವುದರ ಮೂಲಕ ಜಿಲ್ಲಾಡಳಿತ ಒಂದು ಏನು ಮನವಿ ಇದೆ ಅದಕ್ಕೆ ನಾವು ಸ್ಪಂದಿಸಿದ್ದೇವೆ ಸರಿ ಹಲೋ ಒಂದು ಕರೆ ಇದೆ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಹೆಸರು ಹೇಳಿ ಬಸವರಾಜ್ ಅಂತ ಸರ್ ಮಂಗಳೂರಿನಿಂದ ಬಸವರಾಜ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ತೆ ಸರ್ ಇಲ್ಲಿ ರಾಘವೇಂದ್ರ ಕಿಣಿ ಇದ್ದಾರೆ ಮತ್ತು ಅನ್ಸರ್ ಅಹಮದ್ ಅವರು ಇದ್ದಾರೆ ಹಾ ಹೌದಾ ಸರ್ ಥ್ಯಾಂಕ್ ಯು ಸರ್ ಸರ್ ನಾನು ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಸರ್ ಈಗ ಏನಂತಂದ್ರೆ ಇವತ್ತು ನನ್ನ ತಾಯಿ ಬೆಳಿಗ್ಗೆ 11 ಗಂಟೆಗೆ ನಂದು ಸ್ವಂತ ಊರ ಬಾಗಲಕೋಟೆ ಸರ್ ನಂದು ಬಾಗಲಕೋಟೆ ಬಿಳಿಗಿ ತಾಲೂಕಿನವನ್ ಸರ್ ನಾನು ಇಲ್ಲಿ ಬಂದು ಇಲ್ಲೇ ಮಂಗಳೂರಿನಲ್ಲಿ ಸೆಟ್ ಆಗಿದ್ದೀನಿ ಸರ್ ಇವಾಗ ಆದ್ರೆ ನನ್ನ ತಾಯಿ ಅಲ್ಲಿ ಬಿಳಿಗಿ ತಾಲೂಕಿನಲ್ಲಿ ಇದ್ರು ಸರ್ ಇವತ್ತು ಅಚಾನಕ್ ಬೆಳಿಗ್ಗೆ ಹಾರ್ಟ್ ಅಟ್ಯಾಕ್ ನಲ್ಲಿ 11 ಗಂಟೆಗೆ ತೀರಿ ಹೋದ್ರು ಸರ್ ಅವ್ರ ತಾಯಿ ಅದಕ್ಕೆ ಇವತ್ತು ನನಗೆ ಹೋಗ್ಲಿಕ್ಕೆ ಮರಣಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಸರ್ ಇವತ್ತು ಅದಕ್ಕೆ ನಾನು ನಾಳೆ ಅವ್ರದ್ದು ಕಾರ್ಯಕ್ಕಾದ್ರೂ ಹೋಗ್ಬೇಕಂತ ಹೇಳಿ ಈಗ ಅದಕ್ಕೆ ನಾನು ಹೋಗ್ಬೇಕಾದ್ರೆ 2 ವೀಲರ್ ನಲ್ಲಿ ಹೋಗ್ತೀನಿ ಸರ್ ಅಲ್ಲಿಗೆ ಆದ್ರೆ ನನಗೆ ಪಾಸ್ ಮಾಡಿಸಿ ಕೊಡ್ಬೋದಾ ಸರ್ ತಾವು ತಹಸೀಲ್ದಾರ್ ಹತ್ರ ಮಾಡಿದ್ರು ಅನ್ಸರ್ ಸರ್ ಅವರು ಹೇಳ್ತಾರೆ ನೋಡಿ ಕೇಳಿ ನೀವು ಅಲ್ಲಿ ನಿಮ್ಮ ವ್ಯಾಪ್ತಿಯ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಅಲ್ಲಿ ಅರ್ಜಿ ಕೊಡ್ತಾರೆ ಅರ್ಜಿ ಫಿಲ್ ಅಪ್ ಮಾಡಿ ಕೊಡಿ ನಿಮಗೆ ಖಂಡಿತವಾಗಿ ತಹಸೀಲ್ದಾರ್ ನಂಬರ್ ಕೊಡಿ ನಿಮ್ಮದು 911 35 35 30 30 864 ಹಾ ಹೌದು ಸರ್ ಈ ನಂಬರ್ ಗೆ ಅನ್ಸರ್ ಸರ್ ಅವರು ಕಾಲ್ ಮಾಡ್ತಾರೆ ನಿಮಗೆ ನಾನು ಕಾಲ್ ಮಾಡ್ತೀನಿ ಮತ್ತೆ ನಿಮಗೆ ಆಯ್ತು ಸರ್ ಕಾಲ್ ಮಾಡಿ ಅವರು ಏನಂತ ಹೇಳ್ತಾರೆ ಅದನ್ನ ಸ್ವಲ್ಪ ಫಾಲೋ ಮಾಡಿದ್ರೆ ನೀವು ನಾಳೆ ಮುಟ್ಟಬಹುದು ಖಂಡಿತ ಆಯ್ತು ಸರ್ ಆಯ್ತು ಅದಕ್ಕೆ ನಾನು ತಮ್ಮತ್ರ ಒಂದು ಇನ್ಫಾರ್ಮೇಷನ್ ಕೇಳ್ಕೊಂಡು ಮತ್ತೆ ಹೋಗಬಹುದು ಅಂತ ಹೇಳಿ ಅಂದಾಜು ಮಾಡಿ ಬಂದೆ ಸರ್ ಇವತ್ತು ಸರಿ ನಿಮ್ಮ ನೋವಿನಲ್ಲಿ ನಾವು ಇದ್ದೇವೆ ಆಯ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಏನು ಧೈರ್ಯ ಮಾಡಿ ಹೆಲ್ಪ್ ಮಾಡಿ ಸರ್ ಇದು ದಯವಿಟ್ಟು ಮಾಡ್ತೇವೆ ಅನ್ಸರ್ ಸರ್ ಅವರು ನಿಮಗೆ ಫೋನ್ ಮಾಡಿ ಅದರ ವ್ಯವಸ್ಥೆಯನ್ನು ಎಲ್ಲ ಮಾಡಿ ಕೊಡ್ತಾರೆ ನಿಮಗೆ ಆಯ್ತು ಸರ್ ಥ್ಯಾಂಕ್ ಯು ಸರ್ ಸರ್ ಸರಿ 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 ಎಂತ ಪರಿಸ್ಥಿತಿ ಎಲ್ಲ ಇರ್ತದೆ ನೋಡಿ ಲಾಕ್ಡೌನ್ ಸರಿ ಆ ಬೀಡಿನ ಗುಡ್ಡೆಗೆ ನಮ್ಮ ವಾಹಿನಿ ಕೂಡ ಅಲ್ಲಿ ಬಂದಿತ್ತು ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ಮತ್ತೆ ನೀವು ಆಹಾರವನ್ನು ಬೇಯಿಸಿದರೆ ಇದನ್ನೆಲ್ಲ ಮಾಡಿಬಿಟ್ರಿ ಸರಿ ಈ ಕೆಲಸಗಳನ್ನು ಮಾಡಿ ಇಬ್ಬರಿಗೂ ನೇರ ಪ್ರಶ್ನೆ ಕೇಳ್ತೇನೆ ನಾನು ಈ ಕೆಲಸವನ್ನು ಎಲ್ಲ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ತಾವು ಇದನ್ನೆಲ್ಲ ಮಾಡಿದ್ರಿ ಇಲಾಖೆಯ ರೂಲ್ಸು ರೆಗ್ಯುಲೇಷನ್ಸ್ ಪೊಲೀಸ್ ಇಲಾಖೆಯ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡಿದ್ರಿ ಎಲ್ಲಿ ಅದು ಮಿಸ್ಯೂಸ್ ಆಗಿದೆ ನೋಡಿ ಪ್ರಾರಂಭದ ದಿನದಿಂದ ಈ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ಗಣೇಶೋತ್ಸವ ಸಮಿತಿಯಲ್ಲಿ ಒಂದು 86 ಜನರ ಬಹಳ ದೊಡ್ಡ ತಂಡ ಇದೆ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಅಂತ ಏನು ಉತ್ಪಾದನೆ ವೆಚ್ಚ ಇದೆ ಅದು ಝೀರೋ ಇತ್ತು ಯಾಕೆ ಹೇಳಿದರೆ ನಮ್ಮ ವಾಲಂಟಿಯರ್ ಬೆಳಿಗ್ಗೆ 4 ಗಂಟೆಗೆ ಬಂದವರು ತರಕಾರಿಗಳನ್ನು ಹಚ್ಚಿ ಡೈಲಿ ಬಂದು ಯಾರು ವಿಶೇಷವಾಗಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೇನೆ ಒಂದು ನಮ್ಮ ಮಹಿಳಾ ದೊಡ್ಡ ತಂಡ ಇದೆ ಕಡಿಯಾಳಿ ಗಣೇಶೋತ್ಸವ ಸಮಿತಿ ಹೇಳಿದರೆ ಬಹಳ ದೊಡ್ಡ ಮಹಿಳಾ ತಂಡ ಇದೆ ಅವರು ಬಂದು ತರಕಾರಿಗಳನ್ನು ಹಚ್ಚಿ ಅಡಿಗೆ ತಯಾರು ಮಾಡಿ ಪಾತ್ರೆ ತೊಳೆಯುವುದಂದ್ರೆ ಅಡಿಗೆ ಮಾಡುವವರು ಯಾರು ಬಟ್ರಿದ್ದಾರೆ ಅವರು ಫ್ರೀ ಅವರೊಟ್ಟಿಗೆ ಇಬ್ರು ಆ ತರ ಅಂದ್ರೆ ಸಾವಿರ ಗಟ್ಟಲೆ ಜನರಿಗೆ ಮಾಡಿದ್ರು ಕೊಯ್ಯುವುದಲ್ಲ ಸರ್ ಅನ್ನ ಎಲ್ಲ ತೊಳೆದು ಹಾಕುದು ಅದಕ್ಕೆ ನಾವು 500 ರೂಪಾಯಿ ಇಬ್ಬರಿಗೆ ಕೊಟ್ಟಿದ್ದೇವೆ ಬಿಟ್ರೆ ಬೇರೆ ಯಾವುದೇ ಖರ್ಚಿಲ್ಲ ಪಾತ್ರೆ ತೊಳೆಯುವ ತನಕ ಹಲೋ ನಮಸ್ಕಾರ ನಮಸ್ಕಾರ ಹೇಳಿ ಸಂತೋಷ್ ಸಿಕ್ವೇರಾ ಹೇಳಿ ಸಂತೋಷ ಆಯ್ತು ರಾಘವೇಂದ್ರ ಕಿಣಿ ಮತ್ತೆ ಅನ್ಸರ್ ಅಹಮದ್ ರವರ ಸಾಮಾಜಿಕ ಸೇವಾ ಕಳಕಳಿ ನೋಡಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವರೊಟ್ಟಿಗೆ ದುಡಿದವರಿಗೂ ನಾನು ಖಂಡಿತ ನನ್ನ ಅಭಿನಂದನೆ ಸಲ್ಲಿಸಿ ನಿಮ್ಮ ದೈಜವರ್ಲ್ಡಿನ ಸಮಸ್ತರಿಗೂ ನಾನು ಈ ಕಾರ್ಯಕ್ರಮ ನೀಡಿದ್ದಕ್ಕೆ ನಾನು ನಿಮಗೆ ಕೃತಜ್ಞತರಾಗುತ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮ ಪ್ರಾರ್ಥನೆಯಲ್ಲಿ ಇವರಿಬ್ಬರ ಬಗ್ಗೆ ಇವರ ತಂಡ ಬಗ್ಗೆ ಒಂದು ನೆನಪಿರಲಿ. ಖಂಡಿತ ಖಂಡಿತವಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿ, ಆ ಮಟ್ಟಿಗೆ ವಾಲಂಟಿಯರ್ನವರು ಕೆಲಸ ಮಾಡ್ತಿದ್ರು. ಇವತ್ತು ನೋಡಿ ಹೆಸರಿಗೆ ಮಾತ್ರ ನಾನು, ಆದರೆ ನಮ್ಮ ಹಿಂದೆ ಆ ದೊಡ್ಡ ತಂಡ ಇದೆ. ಇವತ್ತು 5 ರೂಟು ನಾನು ನಿಮಗೆ ಹೇಳಿದೆ, ನೀವು ಆಶ್ಚರ್ಯ ಅನಿಸ್ಬೋದು ಸರ್. 5 ರೂಟಿಗೆ 5 ವಾಹನ ಮಾಡಿದ್ದೇವೆ. ನಮಗೆ ಟೋಟಲ್ ಕಾಸ್ಟ್ ಎಷ್ಟು ಕೇಳಿದರೆ 0. ಹೇಗೆ ಅಂದರೆ ಪ್ರತಿಯೊಬ್ಬ ವಾಲಂಟಿಯರ್, ನನ್ನ ಹತ್ರ ವಾಹನ ಉಂಟು ಸರ್, ಏಸು ವಾಹನ ಒಬ್ಬ ಹೇಳ್ತಾನೆ, ನನ್ನ ಹತ್ರ ಬೆಲೂರು ವಾಹನ ಉಂಟು, ಗಿರೀಶ್ ಅಂತ ಒಬ್ಬ ಬಿಡಿನ್ ಗುಡ್ಡ. ನನಗೆ 2 ದಿವಸ ಫೋನ್, ನಾನು ಆಡುವುದಿಲ್ಲ ಹೇಳಿದೆ. ಅಂದರೆ ಆಗ ನಮ್ಮದು 2 ರೂಟ್ ಇರಲಿಲ್ಲ, 3 ರೂಟ್ ಇರಲಿಲ್ಲ, 2 ರೂಟ್ ಇತ್ತು. 3ನೇ ದಿವಸ ಅವರಿಗೆ ಅವಕಾಶ ಕೊಟ್ಟೆ. ಕೊನೆಗೆ MGM ಕ್ಯಾಂಟೀನ್ನ ರಾಜೇಶ್ ಅಂತಿದ್ದಾರೆ, ಅವರು ಬಂದರು. ಮಂಜುನಾಥ್ ಹೆಬ್ಬಾರ್ ಅವರ 2 ವೆಹಿಕಲ್ ಕೊಟ್ಟರು. ಒಟ್ಟಿಗೆ 5 ರೂಟಿನ 5 ವೆಹಿಕಲ್ ಏನು ಹೊರಟಿದೆ, ಡೀಸೆಲ್ನ ಕಾಸ್ಟ್ ಕೂಡ ಕೊಟ್ಟಿಲ್ಲ, ಏನಿಲ್ಲ, ಎಲ್ಲವೂ ಅವರು ಉಚಿತವಾಗಿ ಕೊಟ್ಟರಿಂದ ಈ ಮಟ್ಟಿಗೆ ನಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ. ಹಲೋ 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 ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ನಾನು ಹಮ್ಮದ್ ಉಡುಪಿಯಿಂದ ಮಾತಾಡೋದು. ಹೇಳಿ ಸರ್. ಸರ್ ನಾವು ಇವರು ರಾಘವೇಂದ್ರ ಕಿಣಿ ಹಾಗೆ ಅವರು ಅಬ್ದುಲ್ ಇವರು ನಮ್ದು ಅನ್ಸರ್ ಅಹಮದ್ ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವರು 40 ದಿವಸ ತುಂಬಾ ಚೆನ್ನಾಗಿ ಅನ್ನದಾನವನ್ನು ಮಾಡಿದ್ದಾರೆ, ನೋಡ್ತಾ ಇದ್ದೀನಿ ನಾನು. ಆದ್ರೆ ಅವರು ಅನ್ಸರ್ ಅಹಮದ್ ಮಾತಾಡಕ್ಕಿದೆ. ಹೇಳಿ ಹೇಳಿ, ಕೇಳ್ತಾ ಇದ್ದಾರೆ ಸರ್. ಸರ್ ಏನೊಂದು ವಿಷಯ ಅನ್ಬಿಟ್ಟು ಬಂದಾಗ ಇವರಿಗೆ ಸಪೋರ್ಟ್ ಮಾಡ್ತೀನ, ಇವ್ರನ್ನ ಬಿಲ್ಡಿಂಗ್ ಆತನ ಬಿಲ್ಡಿಂಗ್ ಆರ್ನ ಕಿಚನ್ ಆರ್ನ ವ್ಯವಸ್ಥೆ ಮಾಡ್ತಿನಾರು ದೂರ ವ್ಯವಸ್ಥೆ ಮಾಡ್ತಿನಾರು ಮೊಹಮ್ಮದ್ ಶೀಶ್ ಬಾಯ್ ಐತೆ ಸರ್ ಅಂದು ಅವ್ರಿಗೆ ಒಂದು ಇದು ಥ್ಯಾಂಕ್ಸ್ ಕೊಡೋಣ ಒಂದು ಬರಂದಿತ್ತು. ಖಂಡಿತ ಖಂಡಿತ ಸೂರಿಗೆ ಸೂರಿಗೆ ಅವರ ಹೆಸರು ಹೇಳಿದ್ದಾರೆ ಅಂತ. ಅದು ಆರ್ನ ಸ್ಟ್ರಗಲ್ ತೂದು ಮಸ್ತ್ ಜನ ಬರ್ರಿ ಶುರು ಮಾಡ್ತಾರೆ ಸರ್. ಆರ್ ಪನ್ಲಕ್ಕೆ 2 ಜನ ಇರ್ತಾರೆ, ಆಯ್ತು ಪಕ್ಕ 20 ಜನ ಆಯ್ತು, 15 ಜನ ಆಯ್ತು, 20 ಜನ, 25 ಜನ ಆಯ್ತು ಅಂತದ್ದು. ಅನ್ಸರ್ ಬಾಯ್ನ ಬಿರೋಡು ನಮ್ಮ ಮೊಹಮ್ಮದ್ ಶೀಶ್ ಬಾಯ್ ಇಲ್ಲ ಇರತ್ತೆ. ಖಂಡಿತ ಇದೇನೇ ಓದನೆ ಆಮದರೆ ಒಂದು ಸಂಕ ಬಂದೆ ಅನಿರ ಕಾಲ್ ಮಾಡ್ತೀನಿ. ಆಮದರೆ ನಾನು ಫಸ್ಟ್ ಡೇ ಬಂತೆ ಅವನ್ ದಾದ ಬಂದಾಗ ಎನ್ನ ಕನಸು ಮಾತ್ರ ಅವನ್ ಕಾರ್ಯರೂಪ ಕೊನೆಯೇ ಮೊಹಮ್ಮದ್ ಶೀಶ್ ಅದನ್ನ ಜಾಕ್ ಕೊರ್ದು ಅದನ್ನ ಪೂರ ವ್ಯವಸ್ಥೆ ಮಾಡ್ತೀನಿ. ಆರೆ ಯಾನ್ ನಿಜವಾದ ಒಂದು ಏನ ಬೇಲೆ ಒಂದುಂಡು ಆಯ್ತಾ ಸಂಪೂರ್ಣ ಒಂದು ದಾದ ಬಂದ್ಬಿಡಕ್ಕೆ ಶ್ರೇಯಸ್ ಶ್ರೇಯಸ್ ಪೋಡ ಇನ್ನ ಮೊಹಮ್ಮದ್ ಶೀಶರಿಗೆ ಯಾನ್ ಕಾಲ ಎನ್ನ ಕನಸು ಅರ್ನ ಇದ್ರು ದೀನಿ ಆ ಕನಸು ಸಾಕಾರ ಮಾಡ್ತೀನಿ. ಆರೆ ಅನ್ಸರ್ ಬಾಯಿಗೆ ಅನ್ನ ಪರಿಚಯ ಉಂಟು. ಅನ್ಫಾರ್ಚುನೇಟ್ಲಿ ಬರ್ರೆ ಗಾಯ್ತಿ ಅಂಚಾದ ಏನ್ ತುಂಬಿ ಪುನಾಗ ಅನ್ಸಾರ್ ಅಹಮದ್ ಸರ್ ಪಕ್ಕ ಮೇರ ಮೊಹಮ್ಮದ್ ಶೀಶ್ ಭಾರಿ ಭಾರಿ ಬಂದ ಭಾರಿ ಮಸ್ತ್ ಬೇಲೆ ಮಾಡ್ತಾರೆ. ಐದು ತೊಟ್ಟು ಅದ್ರ ಜಾಸ್ತಿ ಏನ್ ತೂಚಿನ ಬಂದಾಗ ರಾಘವೇಂದ್ರ ಕಿನಿ ಸರ್ ಇರತ್ತೆ ಸರ್. ಆರ್ನ ಮಾತ್ರ ಉಂಟು ಸರ್ ಸೂಪರ್. 6 ಮಂದಿನ ಬೇಲೆ ಉಂಟು ಸರ್. ಏನ್ ಇವನ್ ಈ ಕಿನ್ನಿ ಉಂಡೆ ನಮ್ಮ ಕರಾವಳಿ ಬೈಪಾಸ್ ದಾವಡು ಎಲ್ಲ ಕಡೆ ತೂಚಿನ ಮತ್ತಿಗೆ ಆರ್ನ ಒಂದು ವಾಲ್ ಓ ಉಂಡೆಟ್ಲ ಪ್ರಚಾರ ಇದ್ದೆ ದಾಲ್ ಪ್ರಚಾರ ದಾಂತಿನ ಸೇವೆ ಮಾಡ್ತೀವಿ. ಪ್ರಮೋದ್ ರಾಘವೇಂದ್ರ ಕಿಣಿ ಸರ್ ಮಾಡ್ತೀನಿ. ಒಳ್ಳೆ ಅಬ್ಸರ್ವೇಷನ್ ಮಾಡಿದಿರಿ ನೀವು ಇಬ್ಬರನ್ನು. ಇದನ್ನ ತುಂಬಾ ಅಬ್ಸರ್ವ್ ಮಾಡಿದೀನಿ ಸರ್. ಯಾಕಂದ್ರೆ ನೋಡಿ ಸರ್, ಯಾವುದೋ ಒಂದು ಹೆಲ್ಪ್ ಮಾಡ್ಬೇಕಾದ್ರೆ ಒಂದು ಕೈ ಕೊಟ್ಟದ ಇನ್ನೊಂದು ಕೈ ಗೊತ್ತಾಗ್ಬೋದು. ಹೌದು ಅಹಮದ್ ಸರ್, ಈಗ ನಿಮ್ಮ ಪವಿತ್ರ ತಿಂಗಳು ದುವಾ ಮೇ ಯಾದ್ ರಕ್ಕಿ. ಇನ್ಶಾಲ್ಲ ಇನ್ಶಾಲ್ಲ ಸರ್. ಯಾ ಥ್ಯಾಂಕ್ ಯು. ತಮಗೆ ಹೊರದೇಶದಿಂದ ಇವರು ಹೇಳಿದರು, ನಮಗೆ ರಷ್ಯಾ, ಇಂಗ್ಲೆಂಡ್, ಅಮೇರಿಕದಿಂದ ಎಲ್ಲ ತುಂಬ ಮಂದಿ ನಮಗೆ ಹೆಸರು ಹೇಳೋದು ಬೇಡ ಅಂತೇಳಿ ಎಲ್ಲ ಸಹಾಯ ಮಾಡಿದ್ದುಂಟು. ತಮ್ಮ ಒಂದು ಕೊಲ್ಲಿ ರಾಷ್ಟ್ರಗಳಲ್ಲಿ ಸಾಕಷ್ಟು ಮಂದಿ ಉಡುಪಿಯವರು ಇದ್ದಾರೆ. ನಿಜವಾಗಿ ಇಷ್ಟರವರೆಗೆ ರಾಘವೇಂದ್ರ ಕಿಣಿಯವರು ಹೇಳಿದಾಗೆ ನಾವು ಯಾರ ಹತ್ರನೂ ಬಾಯಿ ಬಿಟ್ಟು ಕೇಳಿ ನೀವು ಎಲ್ಲ ನಿಮಗೆ ಬಂದು ಅವರೇ ಫೋನ್ ಮಾಡಿ, ಹೊರಗಿನ ದೇಶದಿಂದ ಎಷ್ಟೋ ಜನ ಅವರೇ ಫೋನ್ ಮಾಡಿ ನನ್ನ ಅಕೌಂಟ್ ನಂಬರ್ ತಗೊಂಡು ಅಥವಾ ನಾನು ನಮ್ಮ ಮನೆಗೆ ಹೋಗಿ ಕಲೆಕ್ಟ್ ಮಾಡಿ ಹೇಳಿ ಹೇಳಿದಂಥ ಎಷ್ಟೋ ಉದಾಹರಣೆಗಳಿದೆ. ಸರಿ ಕಿಣಿಯವರೇ, ಈಗ ಸಾಕಷ್ಟು ಹೆಲ್ಪ್ ತೆಗೆದುಕೊಂಡವರು ಹೊರ ಬಹಳ ಒಳ್ಳೆ ಪ್ರಶ್ನೆ ಹೇಳಿದ್ರಿ. ಮತ್ತೆ ನಮ್ಮವರಿಗೆ ಬಹಳ ಕಡಿಮೆ ಸಿಕ್ಕಿತ್ತು. ಒಂದು ವಿಷಯ ಬರೋ ಒಂದು ಕಾಲ್ ಬರ್ತದೆ. ಹಲೋ 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 ಮೇಡಮ್ ಹೇಳಿ. ನಾನು ಅಕ್ಷತಾ ಪುಣೆಯಿಂದ ಮಾತಾಡುದು. ಅಕ್ಷತಾ ಪುಣೆಯಿಂದ. ಹೌದು ಹೇಳಿ ಮೇಡಮ್. ಗಣೇಶೋದ ಚಟುವಟಿಕೆಗಳನ್ನು ಡೈಲಿ ಲೈವ್ ಮೂಲಕ ನೋಡ್ತಾ ಇದ್ದೆ. ತುಂಬಾ ಖುಷಿ ಆಯ್ತು. ಅಷ್ಟು ಜನರ ಬಡ ಜನರ ಹಸಿವನ್ನು ಆ ಸಮಿತಿ ಜವಾಬ್ದಾರಿಯುತವಾಗಿ ಮುಗಿಸಿದೆ. ಸರಿ, ಮತ್ತಷ್ಟು ಜನರಿಗೆ ಸಹಕಾರ ಮಾಡಲಿ ಎಂದು ಆಶಿಸ್ತೇನೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಪೂನಾದಲ್ಲಿ ಹೇಗಿದೆ ವ್ಯವಸ್ಥೆ? ಪುಣೆಯಲ್ಲಿ ಈಗ ತುಂಬಾ ಜಾಸ್ತಿ ಉಂಟು ಕೊರೋನಾ, ನಮ್ಗೆ ಉಂಟು ಇಲ್ಲಿ. ಸರಿ ಸರಿ ಸರಿ. ಆರೋಗ್ಯದ ಕಡೆಗೆ ಜೋಪಾನ ತಮಗೆಲ್ಲ ಊಟ ವ್ಯವಸ್ಥೆ ಅದೆಲ್ಲ ಸರಿ ಇರಬಹುದು ಅಂತ ಹೇಳಿ ಭಾವಿಸುತ್ತೇನೆ ನಾನು. ಹೌದು ಸರ್. ಯಾ ಥ್ಯಾಂಕ್ ಯು. ಸರಿ ತಾವು ಹೇಳ್ತಿದ್ರಿ ಈ ಪ್ರಾರಂಭ ಕಾಲದಿಂದ ಏನು ಬಂತು ಆ ಮಧ್ಯದಲ್ಲಿ ಒಂದು ಎರಡು ಮೂರು ಘಟನೆಗಳು ನಾನು ನಿಮಗೆ ಇವತ್ತು ಉಲ್ಲೇಖ ಮಾಡ್ತೇನೆ. ಆಗ ನಾನು ಡೋನರ್ಸ್ನ ಬಗ್ಗೆ ಹೇಳಿದೆ, ಹೊರದೇಶದ ಡೋನರ್ಸ್ ಬಗ್ಗೆ ನಾವೊಂದು ಕಾರ್ಯಕ್ರಮ ಮಾಡಿತ್ತು. ಏನಂತ ಹೇಳಿದರೆ ಬಡವರ ಅನ್ನದಾಸೋಹ, ಯಾರು ತನ್ನ ಪ್ರಾಯೋಜಕತ್ವವನ್ನು ಕೊಡ್ತಾರೆ ಅವರನ್ನು ಕರೆದು ದೀಪ ಹಚ್ಚುವಂತ ಕಾರ್ಯಕ್ರಮ ನಿತ್ಯ. ದೀಪ ಹಚ್ಚುವಂತ ಎರಡು ಮೂರು ಸರಿ ಹೇಳಿದ್ರಿ ಹೇಗೆ ನಿಮ್ಮ ವಾಹನ ಹೊರಡುವ ಮೊದಲು ನೀವು ಅದನ್ನು. ಹೌದು, ಅಂದ್ರೆ ಒಂದು ದಿವಸ ಆಹಾರ ತಯಾರಿಯಾಗಿ ಪ್ಯಾಕಿಂಗ್ ಆದ ನಂತರ ಈಗ 4800 ಊಟ ಅಲ್ಲಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ. ಆ ಬಾಕ್ಸಿನಲ್ಲಿ ಕಂಟೈನರ್ ಇಟ್ಟ ನಂತರ ಯಾರು ಸ್ಪಾನ್ಸರ್ ಆ ದಿನದ ಸ್ಪಾನ್ಸರ್ ಯಾರಿದ್ದಾರೆ ಅವ್ರ ಹತ್ರ ದೀಪ ಹಚ್ಚೋದು ಎಲ್ಲಿ ತನಕ ಅದ್ಭುತ ಆಯ್ತು ಹೇಳಿದ್ರೆ ಉಡುಪಿಯ ಜನತರ ಸಹಕಾರ. ಎಷ್ಟೋ ಮಂದಿ ತನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ರು, ಎಷ್ಟೋ ಜನ ವೈವಾಹಿಕ ಜೀವನದ ವಾರ್ಷಿಕೋತ್ಸವ ಆಚರಿಸ್ಕೊಂಡ್ರು. ಕೊನೆಗೆ ಎಲ್ಲಿಗೆ ಬಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ವಾರ್ಷಿಕ ಕಾರ್ಯ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಧರ್ಮದಲ್ಲಿ ವಾರ್ಷಿಕ ಕಾರ್ಯ ಅಂತ. ಎಷ್ಟೋ ಜನ ತನ್ನ ವಾರ್ಷಿಕ ಕಾರ್ಯದ ದುಡ್ಡನ್ನು ನಮಗೆ ಕೊಟ್ಟು ಅದರ ಮೂಲಕ ಬಡವರಿಗೆ ಅನ್ನದಾಸೋಹ ಮಾಡಿದ್ರು. ಅಂದ್ರೆ ಉಡುಪಿ ಅನ್ನಬ್ರಹ್ಮನ ನಾಡು, ನಾನು ಇದನ್ನು 1000 ಸಲ ಹೇಳಿದೆ, ಉಡುಪಿ ಅನ್ನಬ್ರಹ್ಮನ ನಾಡು. ಇಲ್ಲಿ ಬಂದವ ನಮ್ಮ ಕಾನ್ಸೆಪ್ಟ್ ಒಂದೇ, ಅದರಲ್ಲಿ ಮತ್ತೆ ಪ್ರಶ್ನೆ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ. ಇಲ್ಲಿ ಬಂದವ ಹಸಿವಿನಿಂದ ಹೋಗಬಾರದು. ನೀವು ಹೇಳಿದ್ರಿ ನನಗೂ ಮಧ್ಯದಲ್ಲಿ 4-5 ವಾಟ್ಸಪ್ ಮೆಸೇಜ್ ಬಂತು, ಅಲ್ಲ ನೀವು ವಲಸೆ ಕಾರ್ಮಿಕರಿಗೆ ಕೊಡ್ತೀರಿ. ನೋಡಿ ಸರ್, ನೀವು ಅಲ್ಲಿ ಬಂದು ನೋಡಬೇಕು. ಅಲ್ಲಿ ಕಾರ್ಮಿಕರು ಅಂತ ಹೇಳಿದ ನಂತರ ವಲಸೆ ಕಾರ್ಮಿಕರು ಇದ್ರು, ಸ್ಥಳೀಯರಿದ್ರು, ಎಷ್ಟೋ ಜನ ದಿನ ಕೂಲಿ ನಂಬಿ ಜೀವನ ಮಾಡುವವರು. ಯಾರು ಗೊತ್ತಾಯ್ತಾ ಸರ್, ಡೈಲಿ ನಾಳೆ ಏನು ಅಂತಿಲ್ಲ, ಅಂಥವ್ರು ಊಟ ಮಾಡ್ತಿದ್ದಂತ ಸಂದರ್ಭ ನೋಡಿದ್ರೆ ಕಣ್ಣೀರು ಬರ್ತಿತ್ತು ಸರ್, ಕಣ್ಣೀರು ಬರ್ತಿದ್ದು. ಅಂದ್ರೆ ಆ ಮಟ್ಟಕ್ಕೆ ಜನ ಹಸಿವು. ನೋಡಿ ಸರ್, ಒಂದು ಶಬ್ದ ನಿಮ್ಮ ಮಾಧ್ಯಮದ ಮೂಲಕ ಹೇಳಿಬಿಡ್ತೇನೆ, ಒಂದು 10% ಜನ ಉಳ್ಳವರು ಊಟ ಮಾಡಿರ್ಬೋದು, ನನ್ಗೆ ಗೊತ್ತಿಲ್ಲ ಅನ್ಸರ್ ಮಾಡಿರ್ಬೋದು. ಆದ್ರೆ ಹಸಿವಿನ ಮುಂದೆ ಬೇರೆ ಏನು ಪ್ರಶ್ನೆ ಮಾಡಬೇಡಿ. ಹಸಿವು ಬಲ್ಲವನಿಗೆ ಮಾತ್ರ ಗೊತ್ತು. ಅಲ್ಲ, ಅವ್ರು ನಿಜವಾಗಿ ಅವಂತ್ರ ಕೋಟಿಗಟ್ಟಲೆ ಇರ್ಬೋದು, ಆ ಹೊತ್ತಿಗೆ ಅವ್ನು ಊಟ ಇಲ್ಲ ಅಂದ್ರೆ ಏನು ಪ್ರಯೋಜನ, ಏನು ಪ್ರಯೋಜನ ಇಲ್ಲ. ಹಲೋ, ಕರೆ ಕಟ್ ಆಗಿದೆ. ಹಲೋ, ಸರಿ. ನಮ್ಮ ಈ ಪರಿಸ್ಥಿತಿ ಹೇಗೆ ಆಯ್ತು ಅಂತ ಹೇಳಿದರೆ ತಾವು ಊಟವೇ ಕೊಡಲಿಲ್ಲ, ಕಿಟ್ಟು ಕೊಟ್ಟದ್ದು ಕೂಡ. ಹೌದೌದು, ನಾನು ಅದನ್ನು ಉಲ್ಲೇಖ ಮಾಡಿ. ನಾವು ಗಣೇಶೋತ್ಸವ ಸಮಿತಿಯಿಂದ ಇದು ಪ್ರಾರಂಭ ಆದ ನಂತರ ಡೊನೇಷನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಆಸರೆ ಚಾರಿಟೇಬಲ್ ಟ್ರಸ್ಟಿಗೆ. ಅದಾದ ನಂತರ ನಾವು 1830 ಕಿಟ್, ಒಂದು ಕಿಟ್ ಅಂದರೆ ಖಾಲಿ 5 kg ಅಕ್ಕಿ ಕೊಟ್ಟು ಕಿಟ್ ಅಲ್ಲ, 10 kg ಅಕ್ಕಿ ಸಹಿತ 1,000 ರೂಪಾಯಿ ವ್ಯಾಲ್ಯೂ ಇದು 1800 ಮಂದಿಗೆ ಪಕ್ಷಾತೀತವಾಗಿ. 1800 ಮಂದಿ, ಎಸ್, 1830 ಪಕ್ಷಾತೀತವಾಗಿ ನಗರಸಭೆಯ 35 ವಾರ್ಡಿನ ಕೌನ್ಸಿಲರ್ಗಳನ್ನು ಕರೆಸಿ ಅವರ ಮೂಲಕವೇ ತಹಶೀಲ್ದಾರ್ ಮೂಲಕ ನಾವು ಅದನ್ನು ಹ್ಯಾಂಡ್ ಓವರ್ ಮಾಡಿದ್ವಿ. ಡಾಟಾ ಸಿಗುತ್ತೆ. ಹೌದು, ಅಂದ್ರೆ ಅವ್ರಿಗೆ ಗೊತ್ತಿರ್ತದೆ. ಹಲೋ, ಒಂದು ಕರೆ ಇದೆ. ಹಲೋ 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 ಹೇಳಿ ಸರ್. ಉಡುಪಿಯಿಂದ ಯಾರು? ಸತೀಶ್ ಅಂತ. ಸತೀಶ್, ಉಡುಪಿ. ಹೇಳಿ ಸರ್, ಹೇಳಿ. ಅದೇ ಸರ್, ತುಂಬಾ ಖುಷಿ ಆಯ್ತು. ನಮ್ಮ ಅನ್ಸರ್ ಬಾಯಿ ಮತ್ತೆ ರಾಘವೇಂದ್ರ ಕಿಣಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಉಡುಪಿಯಲ್ಲಿ, ತುಂಬಾ ಖುಷಿ ಆಯ್ತು. ಹಾಗೆ ಅನ್ಸರ್ ಬಾಯಿ ಅವ್ರ ಮಾತಾಡ್ಬೇಕಿತ್ತು. ಕೇಳ್ತಾ ಇದ್ದಾರೆ, ಹೇಳಿ. ಸರ್ ನಮಸ್ತೆ. ನಮಸ್ತೆ 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 ಪನ್ಲೆ. ಉಡುಪಿ ಹಿಡಿದು ಸತೀಶ್ ಬಂದ್ ಗೊತ್ತಾಡ ಪನ್ಲೆ. ಇಂದಿರಾನಗರ ಗೊತ್ತಾಡ ಪನ್ಲೆ. ಬಾರಿ ಖುಷಿ ಆಣ, ಮಸ್ತ್ ಹೆಲ್ಪ್ ಮಾಡ್ತಾರೆ ಪಾಪದ ಜನಕ್ಲಿಗೆ ಪುರ. ಅದೇ ಅವ್ರು ಮಾಡ್ಬೇ ಪಲ್ಲೆ ನಿಗಲ್ಲ ಎಡ್ಡೆ ಕೆಲಸ ಇಂಜಿನ ನಲ್ಲ ಮುಂದುವರಿದ ಇಪ್ಪಡ ಒಂದು. ಖಂಡಿತ 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 ಅಗಲ ಎಡ್ಡೆ ಕೆಲಸ ಮುಂದುವರಿದ ಲಾಕ್ ಡೌನ್ ಜಾಸ್ತಿ ಆಗೋದು ಮನ್ಬಿನಿರಿ ಇದ್ಯ ಪಂಚಾಯತ್ ಸರ್ ಸಮಾಜ ಸೇವೆ ಇಂಜಿನ ಮುಂದುವರಿದ ಇಪ್ಪಡ ಮನ್ಪಿನಿ. ಈರ್ ಇಪ್ಪಡ ಸರ್ ಅತ್ತದಲೇ ಈರ್ ಅಗಲ ಕೆಲಸನ ಮೆಚ್ಚುಗೆ ಪಡೆಯ ರತಾವೇನ್ ತೂಯ ರತ ಅವು ಖುಷಿ. ಭಾರಿ ಖುಷಿ ಅಣ್ಣ, ಭಾರಿ ಖುಷಿ ಆತನ ಇಂಕ್ಲೆ ದಾಯಬಂಡ ಇಂಚಿನ ವ್ಯಕ್ತಿ ನನ್ನಲ್ಲ ಬೋರ್ಡ್ ಇಂಕ್ಲ ಸಮಾಜದ ನನ್ನಲ್ಲ ದೇವಬಂಡ ಈ ರಾಜಕೀಯದಾಗಲ ಚಟುವಟಿಕೆ ಪೂರ್ತಿ ಇಂಚಿನ ಸೇವೆ ಮಲ್ಪಿರ್ತಾರೆ. ಆಗಲೂ ದೇವೇರ ಮಿಚ್ಚಿನ ಕೆಲಸ ಮಲ್ಕೊಂಡು ಇಂಚಿನ ತಂಡ ಸೇವೆ ಮಲ್ತಿನಡದಾದ್ರಾದ ಹೆಂಗಲ್ಲ ಉಡುಪಿ ಜಿಲ್ಲೆ ಗ್ರೀನ್ ಝೋನ್ ಉಡುಂಡು ಅಂದಂದು. ಖಂಡಿತ ಖಂಡಿತ ಇಂಚಿನ ಸೇವೆ ಮಲ್ಪನೈಟ್ ಗ್ರೀನ್ ಝೋನ್ ಉಡುಂಡು. ಅಂದ್ರೆ ಇಂಕ್ಲ ಇನ್ನೊಂದು ಮಸ್ತ್ ಬೇಜಾರು, ಇನ್ನೊಂದು ಮದ್ದೆ 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 ಒಂದು ಡ್ರಿಂಕ್ಸ್ ವಿಷಯ ಮಸ್ತ್ ಬೇಜಾರ್ತದೆ. ದಯಮಾಡಿ ಅವೊಂಜಿ ಪೋಡಿಗೆ ಸುರುವಾತ ನೀರು ದಿಂಚಿ ಎಲ್ಲ ಕೂಡ ಬರುವ ಅಂದ ಅವೊಂಜಿ ಪೋಡಿಗೆ ಸುರುವಾತ ಐಟ್ ಹಸ್ರ ಅದು. ಹೌದಾ, ದಾದ ಮಲ್ಪರ ಲಾಪುಜಿ ಎಂಗುಲಿಂಚಿನ ಪಾತ್ರೊಂದಿತ್ತ ಆಯ್ತಾ ಬಗ್ಗೆ ಪಾತಿರುವ. ಥ್ಯಾಂಕ್ ಯು. ಅಂದ ಓಕೆ ಓಕೆ ಥ್ಯಾಂಕ್ ಯು ಸರ್. ಸರಿ, ನಾನು ಹೇಳಿದೆ 1830ರಲ್ಲಿ 100 ಅಂಗವಿಕಲರ ಒಕ್ಕೂಟ ಉಂಟು. ನನಗೆ ಬಹಳ ಖಂಡಿತ ಅವರನ್ನು ಅಂಗವಿಕಲರ ಒಕ್ಕೂಟಕ್ಕೆ ನಾವು ಕೊಟ್ಟಿತ್ತು. ಮತ್ತೆ ನಿಮಗೊಂದು ಘಟನೆ ಒಂದೇ ವಿಷಯದ ಮುಗಿಸ್ತೇನೆ. ನಾವು ದಿನನಿತ್ಯ ಕರಾವಳಿ ಬೈಪಾಸ್ ದೊಡ್ಡ ಕೇಂದ್ರ ನಮ್ಮದು. ಕರಾವಳಿ ಬೈಪಾಸಲ್ಲಿ 500-600 ಜನ ನಾವು ಹೋಗುವಾಗ ಸೋಶಿಯಲ್ ಡಿಸ್ಟೆನ್ಸ್ ಕಾಪಾಡಿಕೊಂಡು ನಾವು ಒಂದು ಪೈಂಟ್ ಅಲ್ಲಿ ವೃತ್ತಾಕಾರ ಹಾಕಿತ್ತು ಅದರಲ್ಲೇ ಬಂದು ನಿಲ್ತಾರೆ. ಅಲ್ಲಿಯ ಒಂದು ಆಶಾ ಕಾರ್ಯಕರ್ತರನ್ನು ನಾನು ನಿಮಗೆ ಉಲ್ಲೇಖ ಮಾಡ್ತೇನೆ. ನನಗೆ ಆಶ್ಚರ್ಯ ಅನಿಸ್ತದೆ ಈ ಒಂದು ಆಶಾ ಕಾರ್ಯಕರ್ತರ ಬಗ್ಗೆ. 500 ಜನರಲ್ಲಿ ಆ ಹುಡುಗಿಗೆ 495 ಜನರ ಹೆಸರು ಗೊತ್ತುಂಟು ಸರ್. ಹೆಸರು ಕರೆದಿಟ್ಟು ಅಂದರೆ ಅವಳು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾಳೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆ ದಿವಸ ನಾನು ಶಾಸಕರ ಹತ್ರ ಹೇಳಿದೆ, ಇಲ್ಲ ಭಟ್ರೆ, ಈ ಆಶಾ ಕಾರ್ಯಕರ್ತರಿಗೆ ನಾವು ಸನ್ಮಾನ ಗಿನ್ಮಾನ ಮಾಡೋದಲ್ಲ, ಏನಾದರೂ ದೊಡ್ಡ ಮಟ್ಟಿಗೆ ಸಹಕಾರ ಮಾಡಬೇಕು ಅಂತ. ಆ ದೃಷ್ಟಿಯಲ್ಲಿ ನಾವು ಉಡುಪಿ ವಿಧಾನಸಭಾ ಕ್ಷೇತ್ರದ 191 ಜನ ಆಶಾ ಕಾರ್ಯಕರ್ತರಿಗೆ 191 ಅವರಿಗೆ ತಲಾ 2,2,000 ರೂಪಾಯಿ ಕೊಟ್ಟೆವು. ಮತ್ತು ನಮ್ಮ ಆಸರೆ ಟ್ರಸ್ಟ್ ಏನಿದೆ ಇದನ್ನು ನಮ್ಮ ರಾಜ್ಯದ ರಾಜ್ಯಪಾಲರು, ಈಗ ರಾಜ್ಯಪಾಲರಾಗಿರ್ತಕ್ಕಂಥ ವಾಜುಭಾಯಿ ಅವರು ಉದ್ಘಾಟನೆ ಮಾಡಿದ್ದು 5 ವರ್ಷಗಳ ಹಿಂದೆ. ನಾವು 25 ಮಕ್ಕಳನ್ನು ದತ್ತು ಪಡೆದಿದ್ದೇವೆ ಸರ್. ಯಾರು ಮಕ್ಕಳು ಅಂತ ಕೇಳಿದರೆ ತಂದೆ ತಾಯಿ ಇಲ್ಲದಂತಹ ಮಕ್ಕಳು. 25 ಮಕ್ಕಳುಗಳನ್ನು ದತ್ತು ಪಡೆದಿವೆ. ನಿಮಗೆ ಬೇಸರ ಅದರಲ್ಲಿ ಏನಂತ ಕೇಳಿದರೆ 25ರಲ್ಲಿ 23 ಹುಡುಗಿಯರು, 2 ಜನ ಮಾತ್ರ ಹುಡುಗರು. ಅಂದರೆ ನಿಮಗೆ ಅಂದಾಜೆ ಆಯ್ತಲ್ಲ, ಹುಡುಗನ ತಂದೆ ತಾಯಿ ತೀರಿ ಹೋದರೆ ಸಮಾಜ ರೆಡಿ ಉಂಟು ದತ್ತು ತಗೊಳ್ಳಿಕ್ಕೆ. ಅದೇ ರೀತಿ ಅಂತಹ ಒಂದು 25 ಮಕ್ಕಳಿಗೆ ನಾವು ದತ್ತು ಪಡೆದಿದ್ದೇವೆ. ಅವರಿಗೆ ಕೂಡ ನಾವು ತಲಾ 1,000 ರೂಪಾಯಿ ಅವರಿಗೆ ಕಿಟ್ಟಿ ಕೊಟ್ಟಿತ್ತು. ಅವರ ಪೂರ್ಣ ಶೈಕ್ಷಣಿಕ ವೆಚ್ಚ, ಅವರು ಡಾಕ್ಟರ್ ಕಲೀಲಿ ಏನು ಕಲಿತಾರ ಅದು ಅದನ್ನು ನಮ್ಮ ಆಸರೆ ಟ್ರಸ್ಟ್ ನಡೆಸ್ತಾ ಇದೆ. ಮತ್ತೆ ಒಂದು ನಾನು ಮಾತನ್ನು ಹೇಳ್ತೇನೆ, ಈ ಚಟುವಟಿಕೆ ನಾನು ಹೇಳುವಕ್ಕಿಂತ ಹೆಚ್ಚು ಜನರಿಗೆ ಗೊತ್ತುಂಟು ಮಾರ್ರೆ. ಅಂದರೆ ಜನ ಆ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಒಂದು ಸತ್ಯ ನಾನು ಇದನ್ನು ಹೇಳ್ತೇನೆ, ನೀವು ಕೊಡುವಂಥ ದುಡ್ಡು ಏನಿದೆ ಅದು ಸರಿಯಾಗಿ ವಿನಿಯೋಗಿಸ್ತಾ ಇದ್ದಾರೆ, ಸರಿಯಾಗಿ ಹೋಗ್ತಾ ಉಂಟು. ಇಂಥವ್ರಿಗೆ ಆದರೆ ಉಡುಪಿಯ ಜನ ಎಂದು ಬಿಟ್ಟು ಹಾಕೋದಿಲ್ಲ. ಇದನ್ನು ನಾನು ಎಲ್ಲ ಕಾರ್ಯಕರ್ತರಿಗೆ ಹೇಳ್ತೇನೆ. ಮತ್ತೆ ನಿಮ್ದು ಕೂಡ ಲೆಕ್ಕ ಪಾರದರ್ಶಕವಾಗಿದೆ ಎಂಬುದಾಗಿ ನಾನು ಕೇಳಿದೆ. ಎಲ್ಲವೂ ಕೂಡ ಸ್ಪಷ್ಟ, ಯಾರು ಕೂಡ ಬಂದು ಕೂಡ ದಿನ ದಿನದ ಲೆಕ್ಕವನ್ನು ನೋಡ್ಕೊಳ್ಳಬಹುದು ಎಂಬುದಾಗಿ, ಯಾರು ದಾನಿ, ಎಷ್ಟು ಖರ್ಚಾಗಿದೆ, ಏನಾಗಿದೆ ಎಂಬುದಾಗಿ. ಅದಕ್ಕೆ ನಾವು ತಮ್ಮನ್ನು ಮೆಚ್ಚುಗೆ ವ್ಯಕ್ತಪಡಿಸುತ್ತೇವೆ. ಇದಕ್ಕೆ ನಾನು ಹೇಳ್ತೇನೆ, ನಾನೊಬ್ಬ ವ್ಯಕ್ತಿ ಮಾತ್ರ ಬಿಟ್ಟರೆ ಇದಕ್ಕೆ ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೊಟ್ಟಿರತಕ್ಕಂಥ ಸಂಸ್ಕಾರ, ಈ ಸಂಸ್ಕಾರದಿಂದ ನಮ್ಮ ಕಾರ್ಯಕರ್ತರು ಈ ರೀತಿ ಬೆಳೆದಿದ್ದಾರೆ. ಮತ್ತು ಇದೊಂದು ವ್ಯಾಪಕವಾಗಿ ನಾನು ಏನು ಇಲ್ಲ, ಇದರಲ್ಲಿ ನಾವೆಲ್ಲರೂ ಎಂಬುದು ಇರುವಂತಹ ಶಕ್ತಿ, ಆ ಶಕ್ತಿಯಿಂದ ಇದು ಕೆಲಸ ಆಗಿರತಕ್ಕಂಥದ್ದು ಅಂತ ನಾನು ಹೇಳಿಕೆ. ಸರಿ, ಮೊಹಮ್ಮದ್ ಅನ್ಸರ್ ಅವರು ಉಪವಾಸ ಬಿಟ್ಟ ಸಮಯ ಆಯಿತು ಸರ್. ತಾವು ಫ್ಲಾಟಿಗೆಲ್ಲ ಆಹಾರವನ್ನು ಕೊಟ್ಟುಕೊಳ್ಳುವಂಥ ಸಂದರ್ಭದಲ್ಲಿ ವಾಚ್ಮ್ಯಾನ್ ಪರಿಸ್ಥಿತಿಯನ್ನು ನೋಡಿ ತಮಗೆ ಬೇಸರ ಆದದ್ದು ಅಂತ ಕೇಳಿದೆ ನಾನು. ನೋಡಿ, ಒಂದು ಫ್ಲ್ಯಾಟಲ್ಲಿ 500 ಮನೆಗಳಿರ್ತವೆ. ಆ ಫ್ಲ್ಯಾಟಿಗೆ 4 ಜನ ವಾಚ್ಮ್ಯಾನ್ ಇರ್ತಾರೆ. ಒಂದು ಆ 500 ಮನೆಯವ್ರದ್ದೊಂದು ಮನಸ್ಥಿತಿ ನಾವು ಅಂದಾಜು ಮಾಡ್ಕೊಳ್ಬೋದು. 500 ಮನೆ ಇದ್ದವ್ರಿಗೆ ಒಂದು 4 ಜನರಿಗೆ ಊಟ ಕೊಡುವಂಥ ಒಂದು ಯೋಗ್ಯತೆ ಹೇಳಬೇಕಾಗ್ತದೆ. ಈಗ ದೊಡ್ಡ ಮನಸ್ಸು ಇಲ್ಲ ಅಂತ ಆದರೆ ಅದು ಬಹಳ ಒಂದು ಬೇಸರ ಆಗ್ತದೆ. 500 ಮಂದಿ ವಾಸಿಸುವ ಫ್ಲ್ಯಾಟ್ನಲ್ಲಿ, ಬೇರೆ ಬೇರೆ ಫ್ಲ್ಯಾಟ್ನಲ್ಲಿ 4 ಮಂದಿ ವಾಚ್ಮ್ಯಾನ್ಗಳಿಗೆ ತಾವು ಊಟ ಕೊಟ್ಟದ್ದು ಖಂಡಿತ. ಆವಾಗ ತಾವು ಏನು ಆ ಮನೆಯವ್ರಿಗೆ ಹೇಳಿಲ್ಲ. ನಾವು ಪದೇ ಪದೇ ಆ ಫ್ಲ್ಯಾಟ್ನಲ್ಲಿರುವಂಥ ಒಬ್ಬ ವ್ಯಕ್ತಿ ನಮಗೆ ಫೋನ್ ಮಾಡಿ ಹೇಳೋದು ನಮ್ಮ ವಾಚ್ಮ್ಯಾನ್ಗೆ ಊಟ ಕೊಡಿ ಅಂತೇಳಿ. ನಾನೊಂದು ದಿವಸ ಏನೋ ಬೇರೆ ವಿಷಯದಲ್ಲಿ ಸ್ವಲ್ಪ ಇದ್ದಾಗ ನಾನು ಹೇಳೇ ಬಿಟ್ಟೆ, ಅಲ್ಲ ಮಾರೆ, ನೀವು ಫ್ಲ್ಯಾಟಲ್ಲಿ 500 ಜನ ಇದ್ದೀರಿ, ಒಂದು 4 ಊಟ ಕೊಡುವಂಥ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ನಮ್ಮಲ್ಲಿ ಹೆಚ್ಚಿನ ಫ್ಲ್ಯಾಟ್ಗಳು ಖಾಲಿ ಉಂಟು, ಇಲ್ಲಿ ಏನಾದರೂ ವ್ಯವಸ್ಥೆ ಮಾಡಿ, ಮನಸ್ಸಿದ್ರೆ ಮಾರ್ಗ ಅಂತೇಳಿ ಏನಾದರೂ ಮಾಡ್ಬೋದು. ಒಂದು ಎರಡನೇದಾಗ ಬಸವರಾಜ್ ಅವರ ಒಂದು ಉಲ್ಲೇಖ ಬಂತು. ನಿಜವಾಗ ನಾನು ಅವರನ್ನು ಈ ವಾಹಿನಿಯ ಮೂಲಕ ಅವರನ್ನು ಅಭಿನಂದಿಸ್ತೇನೆ. ಅವರು ನನಗೆ ದಿವಸ ಬೆಳಿಗ್ಗೆ ಯಾವ ತರಕಾರಿ ಉಳಿತದೆ ನನ್ನನ್ನು ಕರೆದು ನನ್ನ ಗಾಡಿಗೆ ಲೋಡ್ ಮಾಡಿ ಕೊಡ್ತಾರೆ. ನಾನು ನಂತರ ಮನೆಗೆ ಬಂದು ಅದನ್ನು ವಿಂಗಡಿಸಿ ಸುಮಾರು 950 ಮನೆಗಳಿಗೆ, ಆ ಇಂದ್ರನಗರದಲ್ಲಿ ಫೋನ್ ಮಾಡಿದ ಸತೀಶ್ ಅವರು, ಇಂದ್ರನಗರಕ್ಕಾಗಿರ್ಬೋದು ನಮ್ಮಲ್ಲಿ ಊಟ ತಗೊಳ್ಳಿಕ್ಕೆ ಬರೋ ಎಲ್ರಿಗೂ 950 ಕುಟುಂಬಕ್ಕೆ ನಾವು ವಿತರಿಸಿದ್ದೇವೆ. 950 ಕುಟುಂಬ ಅಂದರೆ ಒಂದೊಂದು ಕಿಟ್ಟಲು ಸಾವಿರ 3-3 kg ಇರ್ತದೆ. ಸಾಧಾರಣ ಒಂದು 3-4 ಸಾವಿರ ಜನರು ಅದನ್ನು ಊಟ ಮಾಡಿರ್ಬೋದು. ಅಂದರೆ 3-4 ಸಾವಿರ ಜನ ಒಂದು ಅದರ ಉಪಯೋಗ ಪಡ್ಕೊಂಡಿದ್ದಾರೆ. ನಿಜವಾಗಿಯೂ ಅಂಥ ಮನಸ್ಸಿದೆ, ಅಂಥ ಒಂದು ಹೃದಯ ವೈಶಾಲ್ಯತೆ ಇದ್ದರೆ ನಮ್ಮ ಉಡುಪಿಯಲ್ಲ ಇಡೀ ಭಾರತವೇ ಒಂದು ರಾಮರಾಜ್ಯ ಆಗೋದ್ರಲ್ಲಿ ಖಂಡಿತವಾಗಿ ಗಾಂಧೀಜಿ ಕಂಡಂಥ ರಾಮರಾಜ್ಯ ಕಾಣೋದ್ರಲ್ಲಿ ಏನೂ ಸಂಶಯ ಇಲ್ಲ. ಸರಿ, ನಮಗೆ ಕಾರ್ಯಕ್ರಮ ಮುಗಿಸುವ ಹೊತ್ತಾಗಿದೆ. ಉಡುಪಿ ಜನತೆಗೆ ಮತ್ತು ತಮ್ಮ ದಾನಿಗಳಿಗೆ ಮತ್ತು ತಮ್ಮನ್ನು ಸಹಕರಿಸಿದವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ರಾಘವೇಂದ್ರ ಕಿಣಿ ಅವರು? ನಾನು ಒಂದೇ ಮಾತಿನಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ, ಯಾವ ಒಂದು ಪ್ರೀತಿ ವಿಶ್ವಾಸವನ್ನು ನಮ್ಮ ಮೇಲೆ ಇಟ್ಟು ಈ ಕೆಲಸಕ್ಕೆ ನೀವು ಹುರಿದುಂಬಿಸಿದ್ದೀರಿ, ಎಲ್ಲದಕ್ಕೂ ನಾನು ಶಿರಬಾರಿ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಇದು ಇಲ್ಲಿಗೆ ನಿಂತಂಥ ಯುದ್ಧ ಅಲ್ಲ, ಇದು ಯಾರು ಅನಿಸ್ಬೇಡಿ, ಇದು ಇಲ್ಲಿಗೆ ಸ್ಟಾಪ್ ಆಗಲಿಲ್ಲ, ನಾಳೆ ಆರಂಭ ಮಾತ್ರ. ಹೌದು, ನಾಳೆ ಮುಂದೆ ಬಂದರೂ ನಾವೆಲ್ಲ ಒಟ್ಟಾಗಿ ಇರಬೇಕು ಮತ್ತು ನಾನು ಈ ಮಾಧ್ಯಮದ ಮೂಲಕ ಇಡಿ ಉಡುಪಿ ಮಾತ್ರ ಅಲ್ಲ ನಮ್ಮ ಈ ಬೆನ್ನ ಹಿಂದೆ ನಿಂತಂತ ಆ ಕಾರ್ಯಕರ್ತರು ಇರಬಹುದು ಆ ಆ ಆ ಫಲಾನುಭವಿಗಳು ನಾನು ಇದನ್ನು ನಿಮಗೆ ಯಾಕೆ ಉಲ್ಲೇಖ ಮಾಡಿದೆ ಹೇಳಿದ್ರೆ ಇಡಿ ಭಾಗದ ಸಂತೃಪ್ತಿ ಯಾವುದು ಅಂತ ಕೇಳಿದ್ರೆ ಎಲ್ಲ ಆಗಿ ಮೊನ್ನೆ ಕರಾವಳಿ ಬೈಪಾಸ್ನ ಎಪಿಎಂಸಿ ಯಾರ್ಡಿನಿಂದ ಬಸ್ ಹೊರಡ್ತಾ ಉಂಟು ಅಂತ ಹೇಳುವಾಗ ಬಸಮ್ಮ ಒಂದು ಮಾತು ಹೇಳಿದ್ಲು ಬಸಮ್ಮ ಅಂತ ಸರ್ ನಾನು 36 ಊಟ ಮಾಡಿದಿನಿ ರೀ ನಿಮ್ಮದು 36ನೇ ದಿವಸ ಇದು ನಾನು ಹೇಳಿದೆ 36 ದಿವಸ ಹೇಗೆಮ್ಮ ಊಟ ಮಾಡಿದಿನಿ ನೀನು ನಾವು ತಂದದ್ದು ಕರಾವಳಿ ಬೈಪಾಸಿಗೆ 35 ದಿವಸ ಸರ್ ಫಸ್ಟ್ ಡೇ ನಾನು ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ನಿಮ್ಮ ಊಟ ಮಾಡಿದಿನಿ ರೀ ಆಗ್ಲಮ್ಮ ಹೇಗಾಗಿದೆ ಊಟ ನನ್ನನ್ನು ನೀವು ತಾಯಿಯಂತೆ ನೋಡಿಕೊಂಡ್ರಿ ಅಂತ ಹೇಳಿದ್ರು ಈ ಮಾತು ನನಗಂತೂ ಜೀವಮಾನ ಇಡಿ ಮರೆಯಲಿಕ್ಕಿಲ್ಲ ಅಂದ್ರೆ ಆ ಮಟ್ಟಕ್ಕೆ ನಾವು ಕೊಟ್ಟಿರತಕ್ಕಂತ ಊಟ ಮುಟ್ಟಿದಂತಾಯ್ತು ಆ ಮಟ್ಟಕ್ಕೆ ಅವಳಿಗೆ ಮುಟ್ಟಿದಂತಾಯ್ತು ಒಂದು ತಾಯಿ ನನ್ನನ್ನು ತಾಯಿ ಅಂತ ನೋಡಿದ್ದೀರಿ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ನನಗೆ ಅದು ದೊಡ್ಡ ಪದ್ಮಶ್ರೀ ಪ್ರಶಸ್ತಿ ನನಗೆ ನೊಬೆಲ್ ಪ್ರಶಸ್ತಿ ಅಂತಿದ್ರೆ ಆ ಜನರ ಆಶೀರ್ವಾದ ಹೃದಯ ಅಂತರದ ಮಾತು ಹೌದು ನಿಜವಾಗಿ ನಿಜ ಏನು ಕೂಡ ಕೃತಕತೆ ಸರ್ ನಾನು ಒಂದು ಮಾತು ಹೇಳ್ತೇನೆ ಎಲ್ಲಿ ತರ ಹೇಳಿದ್ರೆ ಒಂದು ದಿವಸ ಏನೋ ಉಪ್ಪು ಕಮ್ಮಿ ಆಗಿತ್ತು ಅವರು ಒಂದು ಚೂರು ಹೆಸಿಟೆನ್ಸ್ ಇಲ್ಲ ಸಾವುಕಾರ ಚೂರು ಅಂದ್ರೆ ಅವ್ರು ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನೋರು ಅಂದ್ರೆ ಇವರು ಉಚಿತವಾಗಿ ಕೊಡ್ತಾರೆ ಮುಗ್ಧತೆ ಅಂಥ ಮುಗ್ಧರವರು ಅಂಥ ಮನಸ್ಸುಗಳು ಆಶೀರ್ವಾದ ಮಾಡಿದ್ದೆಲ್ಲ ನಾನು ಉಡುಪಿ ನಿಮಗೆ ಫೇಸ್ಬುಕ್ ಲೈವಲ್ಲಿ ಉಂಟು ನಾನು ಉಡುಪಿಯನ್ನು ಜೀವಮಾನಡಿ ಮರೆಯುವುದಿಲ್ಲ ರೀ ಅಂತ ಹೇಳಿದ್ಲು ನಮಗೆ ಬೇಕಾದದಷ್ಟೇ ವ್ಯಕ್ತಿಗತ ಹೋರಾಟ ಏನಿಲ್ಲ ಇದೆಲ್ಲ ಸಾಮೂಹಿಕ ಇಂತಹ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡು ಅವರು ತವರು ಮನೆ ಹೊಡಿದ್ದಾರೆ ಹಾಗಾಗಿ ಇಡೀ ಉಡುಪಿಯ ಇದು ಯಾವುದು ಫೈನಾನ್ಷಿಯಲ್ ಇರುವಂತದ್ದು ವಲಸೆ ಕಾರ್ಮಿಕರ ಮೇಲೆ ಅವರು ದುಡಿದಿರ್ತಾನೆ ಈಗ ಲಾಕ್ಡೌನ್ ಸಡಿಲಿಕೆ ಆದರೆ ಕಾರ್ಮಿಕರಿಲ್ಲ ಹಾಗಾಗಿ ಇಂತಹ ಧನ್ಯತಾ ಭಾವಗಳನ್ನು ಇಟ್ಕೊಂಡು ನಾವು ಕೆಲಸ ಮಾಡಿದ್ದೇವೆ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ನಮ್ಮ ಮಾಧ್ಯಮದ ಮೂಲಕ ಸಲ್ಲಿಸ್ತೇನೆ ಸರಿ ಮೊಹಮ್ಮದ್ ಅನ್ಸರ್ ಅವರೇ ಒಂದು ನಿಮಿಷ ಈಗ ನಾನು ಆಗಲೇ ಹೇಳಿದೆ ನಾನು ಏನು ಕನಸು ಕಂಡು ಮೊಹಮ್ಮದ್ ಶೀಶ್ರವರ ಮುಂದಿಟ್ಟೆ ಸಂಪೂರ್ಣವಾಗಿ ಅದನ್ನು ಒಪ್ಪಿದ್ರು ಹೆಗಲು ಕೊಟ್ಟು ಅವರು ಇಲ್ಲಾಂದ್ರೆ ಈ ಇಷ್ಟು ದೊಡ್ಡ ಒಂದು ಹೋರಾಟ ನಿಜವಾಗಿಯೂ ಅಸಾಧ್ಯ ಅಂತಾನೆ ಹೇಳ್ಬೋದು ಇನ್ನೊಂದು ವಿಷಯ ನಾವು ಈ ಕಾರ್ಯಕ್ರಮ 45 ದಿವಸದಲ್ಲಿ ಹಲವಾರು ಕಾರ್ಯಕ್ರಮಗಳು ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅಂಬೇಡ್ಕರ್ ಜಯಂತಿ ದಿವಸ ಸಂವಿಧಾನದ ಪೀಠಿಕೆಯನ್ನು ಬೋಧಿಸುವುದರ ಮೂಲಕ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದ್ದೇವೆ ನಿನ್ನೆ ಮುಕ್ತಾಯದ ಸಮಯದಲ್ಲಿ ಎಲ್ಲರಿಗೂ ದಾನಿಗಳಿಗೆ ಅಭಿನಂದನೆಯನ್ನು ಹೇಳಿ ನೆರೆದವರೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಿ ರಾಷ್ಟ್ರಗೀತೆ ಹಾಡುವುದರ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ ಅದರ ಒಂದು ಹೊಸ ಅನುಭವ ಬೇರೆ ಕಾರ್ಯಕ್ರಮ ಒಂದು ಹಾಕ್ಕೊಂಡು ಇನ್ನು ಮುಂದೆಯೂ ಸಹ ರಾಘವೇಂದ್ರ ಕಿಣಿಯವರು ಹೇಳಿದಾಗೆ ಇದು ಆರಂಭ ಮಾತ್ರ ಮುಕ್ತಾಯ ಅಲ್ಲ ಅದು ಎಲ್ಲಿವರೆಗೆ ಮುಂದೆ ಹೋಗ್ತದೆ ಅಲ್ಲಿವರೆಗೆ ನಾವಂತೂ ಖಂಡಿತವಾಗಿ ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳ್ತಾ ಕೊಟ್ಟ ನಮಗೆ ಸಹಕಾರ ಕೊಟ್ಟದ ದಾನಿಗಳಿಗೆ ಇನ್ನೊಮ್ಮೆ ಅಭಿನಂದಿಸುತ್ತಿದ್ದೇನೆ ಸರಿ ಆತ್ಮೀಯ ವೀಕ್ಷಕರೇ ತಾವು ನೋಡ್ತಿದ್ದೀರಿ ಡಿಬೇಟ್ ಅವರ್ನಲ್ಲಿ ಚರ್ಚೆ ಮಾತು ಮತ್ತು ಸಂವಾದ ಅನ್ನದಾತ ಸುಖಿ ಭವ ನಮ್ಮ ಸ್ಟುಡಿಯೋಗೆ ಬಂದು 40 ದಿವಸಗಳ ಕಾಲ ಫಲಾನುಭವಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಜನರಿಗೆ ಆಹಾರದ ಕಿಟ್ ಆಗ್ಬೋದು ಆಹಾರ ಆಗ್ಬೋದು ಅದನ್ನು ಕೊಟ್ಟು 2 ಹೊತ್ತಿನಲ್ಲಿ ಅವರನ್ನು ನೋಡಿಕೊಂಡವರು ರಾಘವೇಂದ್ರ ಕಿಣಿ ಮತ್ತು ಮೊಹಮ್ಮದ್ ಅನ್ಸರ್ ನಮ್ಮ ಜೊತೆಗಿದ್ದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ ತಮಗಿಬ್ಬರು ಕೂಡ ಸ್ಟುಡಿಯೋ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ವಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಸೋಮವಾರ ಮತ್ತೆ ಸಿಗೋಣ ಅಲ್ಲಿವರೆಗೆ ನಮಸ್ಕಾರ.